ತ್ರೇತಾಯುಗದಲ್ಲಿ ಧರ್ಮವು ನಾಲ್ಕು ಕಾಲಿನಿಂದ ಇತ್ತು, ತ್ರೇತಾಯುಗದಲ್ಲಿ ಧರ್ಮವು ಮೂರು ಕಾಲಿನಿಂದ ಇತ್ತು, ದ್ವಾಪರ ಯುಗದಲ್ಲಿ ಧರ್ಮವು ಎರಡು ಕಾಲಿನಿಂದ ಇತ್ತು, ಕಲಿಯುಗದಲ್ಲಿ ಧರ್ಮವು ಒಂದೇ ಕಾಲಿನಿಂದ ನಿಂತಿದೆ. ಕಲಿಯ ಆಟೋಪ ಮಿತಿ ಮೀರಿದೆ. ಏನಪ್ಪ ಕಲಿ ಆನಂದದಿಂದ ಆರ್ಭಟಿಸುತ್ತಾ ಬರ್ತಾ ಇದ್ದೀ? ನನ್ನ ಯುಗವಾದ ಕಲಿಯುಗವಿದು. ಅವತಾರವೆತ್ತಿದ ಮಹಾನುಭಾವರೆಲ್ಲ ಮರೆಯಾದರು, ಇನ್ನು ಭೂಮಿಯ ಮೇಲೆಲ್ಲ ನನ್ನ ಪ್ರಭಾವವೇ. ನಿನ್ನ ಪ್ರಭಾವವೇ? ಹೌದು, ಅಣ್ಣ ತಮ್ಮಂದಿರ ಕೊಲೆ ನೋಡಿ. ತಮ್ಮ, ನಾವಿಬ್ರು ಒಂದೇ ತಾಯಿ ಮಕ್ಕಳು, ನನ್ ಕೊಲ್ಲಕ್ ಆಸೆ ಪಟ್ಟ. ಧರ್ಮದ ನಾಶವಾದಂತೆ ಅತಿವೃಷ್ಟಿ ಅನಾವೃಷ್ಟಿಗಳು ಕ್ಷಾಮ ಡಾಮರಗಳು ಹೆಚ್ಚಿ ಪೃಥ್ವಿಯಲ್ಲಿ ಹಾಹಾಕಾರದ ಪೊತ್ತರಿಯುತ್ತಿದೆ. ಈ ಕಲಿಯ ಪ್ರಾಬಲ್ಯ ಎಲ್ಲೆಲ್ಲೂ ಅನಾಹುತ ಅನಾಚಾರ. ನಿಮ್ಮಂತ ದೈವಭಕ್ತರ ಆಟ ಇನ್ನು ಮೇಲೆ ಏನೂ ನಡೆಯೋದಿಲ್ಲ. ನಾರಾಯಣ ನಾರಾಯಣ, ಮೂರು ಯುಗಗಳ ಕೀರ್ತಿಯನ್ನೇ ಧೂಳಿಗೈದು ನನ್ನ ಮಹಿಮೆಯೇ ತುಂಬಿ ಕಲಿಯುಗವೇ ಪ್ರಧಾನವಾಗುವುದು. ಹೋಗಿ ನಾರಾಯಣ ಶಿವ ಎಂದು ಹಾಡಿ ಧರ್ಮೋಪದೇಶ ಮಾಡುತ್ತಾ ಕೊನೆಗೆ ನೀವು ನನ್ನ ಜಾಲಕ್ಕೆ ಸಿಕ್ಕಿ ದೇವರನ್ನು ದಿಕ್ಕಿಲ್ಲದ ಕಡೆ ಎಸೆದು ಬನ್ನಿ. ಅತ್ಯಾಚಾರ ಅನಾಚಾರಗಳ ಕೋಲಾಹಲ ಮೀರಿದೆ ಓ ಶಿವನೇ, ಇವುಗಳ ಅಳಿವು ಎಂದೋ, ಭೂಮಿಯದು ಉಳಿಯುವುದೆಂದೋ ಶಿವನೇ. ತಾಂಡವನಾಟ್ಯವ ಮಾಡುವ ಶಿವನೇ, ನಿನ್ನನ್ನು ಮೀರಿದೆ ಕಲಿಯ ವರ್ತನೆ. ತಾಂಡವನಾಟ್ಯವ ಮಾಡುವ ಶಿವನೇ, ನಿನ್ನನ್ನು ಮೀರಿದೆ ಕಲಿಯ ವರ್ತನೆ. ಶಿವನೇ ಕಲಿಯ ವರ್ತನೆ, ಶಿವನೇ ಕಲಿಯ ವರ್ತನೆ. ತಾಂಡವನಾಟ್ಯವ ಮಾಡುವ ಶಿವನೇ, ನಿನ್ನನ್ನು ಮೀರಿದೆ ಕಲಿಯ ವರ್ತನೆ. ಧರ್ಮಗಳು ದಹನವಾದವು, ನೀತಿ ನೇಮಗಳು ನಶಿಸಿ ಹೋದವು. ಸತ್ಯಶೀಲಗಳು ಸಾವ ಕಂಡವು, ಮತ್ತೆ ಲೋಕದಲ್ಲಿ ತುಂಬಿತು ನೋವು. ಗಂಗೆ ಗೌರಿ ಜೊತೆ ಸರಸವಾಡುತ್ತ ಲೋಕ ಪಾಲನೆಯ ಮರೆತು ಹೋದೆಯ. ಬ್ರಹ್ಮ ವಿಷ್ಣುಗಳು ದೂರ ಹೋದರು, ಧರ್ಮ ಜ್ಯೋತಿಯ ಉಳಿಸದಾದರು. ನೀನೇ ಗತಿ ಶಂಭೋ, ನೀನೇ ಮತಿ ಶಂಭೋ, ದಾರಿ ತೋರಿ ಕಾಪಾಡು ಶಂಭೋ. ತಾಂಡವನಾಟ್ಯವ ಮಾಡುವ ಶಿವನೇ, ನಿನ್ನನ್ನು ಮೀರಿದೆ ಕಲಿಯ ವರ್ತನೆ. ಶಿವನೇ ಕಲಿಯ ವರ್ತನೆ, ಶಿವನೇ ಕಲಿಯ ವರ್ತನೆ. ಶಂಭೋ, ನೀನೇ ಮತಿ ಶಂಭೋ, ದಾರಿ ತೋರಿ ಕಾಪಾಡು ಶಂಭೋ. ತಾಂಡವನಾಟ್ಯವ ಮಾಡುವ ಶಿವನೇ, ನಿನ್ನನ್ನು ಮೀರಿದೆ ಕಲಿಯ ವರ್ತನೆ. ಶಿವನೇ ಕಲಿಯ ವರ್ತನೆ, ಶಿವನೇ ಕಲಿಯ ವರ್ತನೆ, ಶಿವನೇ ಕಲಿಯ ವರ್ತನೆ.
ನಾರಾಯಣ ನಾರಾಯಣ. ಓ ನಾರದ, ರಕ್ಷಕರೇ ಸರಸವಾಡುತ್ತಿದ್ದರೆ ದೀನರನ್ನು ಕಾಪಾಡುವವರು ಯಾರು? ಈ ದಿನ ಇವರೇಕೆ ಇವರ ನಾಟ್ಯದಲ್ಲಿ ಲಯ ತಪ್ಪುತ್ತಿದ್ದಾರೆ? ಅದನ್ನು ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ ತಾಯಿ. ಪ್ರಭು, ಸತ್ಯ ಧರ್ಮ ನ್ಯಾಯದಿಂದಿರಬೇಕಾದ ಪೃಥ್ವಿಯು ಕಲಿಯ ಪ್ರತಾಪದಿಂದ ಅಧಃಪತನವಾಗುತ್ತಿದೆ. ಎಲ್ಲೆಲ್ಲೂ ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಬಂಧು ಬಾಂಧವರ ಕೊಲೆ. ಆ ಪಾಪಿಗಳೇ ತಮ್ಮ ನಾಟ್ಯದ ಲಯವನ್ನು ತಪ್ಪಿಸಿ ಸೃಷ್ಟಿ ಲಯವನ್ನು ಸ್ವಾಗತಿಸುತ್ತಿದ್ದಾರೆ. ಸೃಷ್ಟಿಯ ಲಯವೇ, ಇನ್ನು ಕಲಿಯ ಪ್ರಥಮ ಪಾದವೇ ಮುಗಿದಿಲ್ಲ. ಲಯ ಮಾಡುವುದು ಯುಗಧರ್ಮವಲ್ಲ. ಹಾಗಲ್ಲ ತಾಯಿ, ಸೃಷ್ಟಿಯ ಲಯ ಮಾಡುವುದಕ್ಕೆ ಮನಸ್ಸು ಬಾರದಿದ್ದರೂ ಕಲಿಯ ಪ್ರಾಬಲ್ಯ ಲಯ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ಯೋಚಿಸಬೇಕಾದ್ದೇ. ಪ್ರಭು, ನಾರದರ ಸಲಹೆಯಂತೆ ಕಲಿಯ ಪ್ರಾಬಲ್ಯವನ್ನು ಲಯ ಮಾಡಲೇಬೇಕು. ಮಾಡುವುದು ಹೇಗೆ? ಯಾರನ್ನಾದರೂ ಭೂಮಿಗೆ ಕಳಿಸಿ ಧರ್ಮೋದ್ಧಾರ ಮಾಡಿ. ಓ, ಪ್ರಭು, ನಿನ್ನಲ್ಲಿ ಐಕ್ಯವಾಗಿದ್ದ ನನ್ನನ್ನು ಹೊರಗೇಕೆ ಕರೆದೆ? ನೀನು ಎಲ್ಲಾ ಯುಗಗಳಲ್ಲೂ ನಿರಂಜನ, ನಿರ್ಮಾಯ, ನಿಷ್ಕಳ ಪ್ರಭುನಾಮಗಳಿಂದ ಅವತರಿಸಿದ್ದೀಯ. ಈಗ ಮತ್ತೊಮ್ಮೆ ಭಾರತದಲ್ಲಿ ಅವತರಿಸಿ ಧರ್ಮೋಪದೇಶವನ್ನು ಮಾಡು. ಏನು, ನಾನು ಮತ್ತೆ ಭೂಲೋಕದಲ್ಲಿ ಜನಿಸಬೇಕೆ? ಹೌದು, ಗುರು ಗೋಸಲರ ಭಕ್ತರಾದ ಜ್ಞಾನಾಂಬೆ ಮತ್ತು ಮಲ್ಲಿಕಾರ್ಜುನರು ಗುರು ಉಪದೇಶದಂತೆ ಸಂತಾನಕ್ಕೋಸ್ಕರ ಕರ್ನಾಟಕದ ವಾಣಿಜ್ಯಪುರದಲ್ಲಿ ನಮ್ಮನ್ನು ಕುರಿತು ಧ್ಯಾನಿಸುತ್ತಿರುವರು. ಹೌದು, ಬಹಳ ದಿವಸಗಳಿಂದ ಅವರು ನಮ್ಮನ್ನು ಬೇಡಿಕೊಳ್ಳುತ್ತಿರುವರು. ಅವರ ಅಭಿಷ್ಟವನ್ನು ನೆರವೇರಿಸಲೇಬೇಕು. ಹಾಗೆಯೇ ನನ್ನ ಕೋರಿಕೆಯನ್ನು ಪೂರೈಸಿ ಪೃಥ್ವಿಯನ್ನು ಉದ್ಧರಿಸಲೇಬೇಕು. ಹೇಳುವ ಯೋಗ್ಯತೆ ನನಗಿಲ್ಲ. ಭೂಮಿಯಲ್ಲಿ ಅಧರ್ಮವು ಹೆಚ್ಚುತ್ತಾ ಕಲಿಯು ಬಹು ಪ್ರಾಬಲ್ಯವಾಗಿದ್ದಾನಂತೆ. ಅವನ ಉಪಟಳವನ್ನು ಅಡಗಿಸಿ ಸತ್ಯ ಧರ್ಮ ನ್ಯಾಯ ನೀತಿಗಳ ಉಪದೇಶ ಮಾಡಿ ಅಜ್ಞಾನಿಗಳಿಗೆ ಸುಜ್ಞಾನ ಬೋಧಿಸುತ್ತಾ ಜಗದ್ವಂದ್ಯನಾಗಿ ಮೆರೆದಾಡು. ಸದಾ ನಿನ್ನ ಹಿಂದೆಯೇ ನಾನಿರುತ್ತೇನೆ. ಅನುಗ್ರಹಿತನಾದ ಜಗತ್ತನ್ನು ಉದ್ಧರಿಸುವ ಶುಭಮಸ್ತು. ಪರಮೇಶ್ವರನ್ನು ಕರುಣಿಸಿದ ಈ ತೇಜೋಮಯವಾದ ಕಂದನನ್ನು ನೋಡಿ. ಕೊರಳಲ್ಲಿ ಪರಮಲಿಂಗ ಮತ್ತು ರುದ್ರಾಕ್ಷಿ ಮಾಲೆ. ಇದು ಸಾಧಾರಣವಾದ ಮಗು ಅಲ್ಲ, ಶಿವಾಂಶ ಸಂಪೂತವಾದ ಮಗು. ಹೌದು ಜ್ಞಾನ, ಇದರಲ್ಲಿ ಸಂದೇಹವೇ ಇಲ್ಲ. ನಡಿ, ಗುರುಗಳಿಗೆ ತೋರಿಸಿ ಅವರ ಆಶೀರ್ವಾದ ಪಡೆಯೋಣ. ಗುರುದೇವ, ತಮ್ಮ ಉಪದೇಶದಂತೆ ನಾವು ಧ್ಯಾನ ಮಾಡುತ್ತಿದ್ದೆವು. ಶಿವ ಈ ಮಗುವನ್ನು ಕರುಣಿಸಿದ. ಇವನು ನಿಮಗೆ ಅಯೋನಿಜನಾಗಿ ಲಭಿಸಿದನಲ್ಲವೇ? ಹೌದು ಗುರುದೇವ, ಎಲ್ಲವೂ ತಮ್ಮ ದಯದಿಂದ, ತಾವು ಉಪದೇಶ ಮಾಡಿದ ಮಂತ್ರೋಚ್ಚಾರಣೆಯ ಅನುಷ್ಠಾನದ ಫಲದಿಂದ. ಇವನು ಸಿದ್ಧ, ಇವನು ಲಿಂಗ, ಇವನು ಸಿದ್ಧಲಿಂಗ. ದಿವ್ಯವಾದ ಹೆಸರು. ಗುರುದೇವ, ತಮ್ಮ ಚರಣಾರವಿಂದಗಳಿಗೆ ಕಾಣಿಕೆಯನ್ನು ಏನು ಅರ್ಪಿಸಬೇಕು ಅಪ್ಪಣೆ ಮಾಡಿ. ಈ ಮಗುವಿಗೆ ಮಾತಾ ಪಿತೃಗಳಾಗಿ 8 ವರ್ಷ ಲಾಲಿಸಿ ಪಾಲಿಸಿ ಆಮೇಲೆ ತಂದು ನಮಗೊಪ್ಪಿಸಿ. ಅಪ್ಪಣೆ. ಅಡ್ಡ ಯಾಕೆ ಬೀಳವಿಯೋ, ಉದ್ದಕ್ಕೆ ಬಿದ್ದು ಬಿಡು. ಗುರುಗಳೇ, ಗೋಸಲರ ಉಪದೇಶದಿಂದ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬಿಯರಿಗೆ
ಒಂದು ಮಗು ಅಯೋನಿಜನಾಗಿ ಹುಟ್ಟಿದರಂತೆ. ಅಯೋನಿಜನೇ ಎಲ್ಲಿಯಾದರೂ ಸಾಧ್ಯವೇ? ಅಯೋನಿಜನಾಗಿ ಮಗು ಹುಟ್ಟಲು ಸಾಧ್ಯವೇ ಇಲ್ಲ. ಅದಲ್ಲ ಗುರುಗಳೇ, ಮಹಾಭಾರತದಲ್ಲಿ ಕರ್ಣ ಕಿವಿಯಿಂದ ಹುಟ್ಟಿದ ಅಂತ ಏನಿದೆಯಲ್ಲ. ಕಿವಿ ಮೂಗಿನಿಂದ ಮಕ್ಕಳು ಹುಟ್ಟುವುದಾದರೆ ಆ ಬ್ರಹ್ಮನೆಂದು ಕರೆಸಿಕೊಳ್ಳುವ ದೇವನಿಗೆ ಹೆಣ್ಣುಗಳನ್ನು ಸೃಷ್ಟಿ ಮಾಡುವ ಪ್ರಮೇಯವೇ ಇರುತ್ತಿರಲಿಲ್ಲ. ಯಾವುದೋ ಅನಾಚಾರಕ್ಕೆ ಹುಟ್ಟಿದ ಮಗು ಅವರ ಮಡಿಲಿಗೆ ಬಿದ್ದಿರಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಅವರಿಗೆ ಶಿವಾನುಗ್ರಹವಾಯ್ತಂತೆ ಗುರುಗಳೇ. ಹೌದು ಹೌದು, ಶಿವನು ಬಂದು ಇವರಿಗೆ ಅನುಗ್ರಹ ಮಾಡಿಬಿಟ್ಟು ಹೋಗ್ತಾನೆ, ಬೇರೆ ಕೆಲಸವಿಲ್ಲವೇನ ಅವನಿಗೆ? ಯಾವನು ಶಿವನೆಂಬ ವಿಟಪುರುಷನಿಂದ ಆ ತಾಯಿಗೆ ಅನುಗ್ರಹವಾಗಿರಬೇಕು ಆ ಮಗು. ಎಂತ ಜನರಯ್ಯ, ಇಲಿ ಹೋಯ್ತು ಅಂದ್ರೆ ಹುಲಿಯೇ ಹೋಯ್ತು ಅಂತ ಬಿಡ್ತೀರಿ. ಜನ ಮರಳೋ ಜಾತ್ರೆ ಮರಳೋ, ನಾನು ಇದನ್ನೆಲ್ಲ ನಂಬುವುದಿಲ್ಲ. ಗುರುಗಳೇ, ನೀವು ಇದನ್ನೆಲ್ಲ ನಂಬೋದಿಲ್ಲ ಅಂತ ಹೇಳ್ತಿರಲ್ಲ, ಇದನ್ನೆಲ್ಲ ಯಾಕೆ ಮಡಿಕೊಂಡಿದ್ದೀರಾ? ಇದೆಲ್ಲವೂ ನನ್ನ ಸ್ವಂತದ್ದೇನಲ್ಲ. ಒಬ್ಬ ಶ್ರೀಮಂತ ಹೆಣ್ಣಿಗೆ ನನ್ನಿಂದ ಸಂತಾನ ಪ್ರಾಪ್ತಿ ಆಯಿತು, ಅದಕ್ಕೆ ಅವಳು ಕಾಣಿಕೆಯಾಗಿ ಕೊಟ್ಟಳು ಇದನ್ನೆಲ್ಲ. ಅಂದಿನಿಂದ ಇಂದಿನವರೆಗೂ ಈ ಗುಂಡುಕಲ್ಲು, ಈ ಎರಡು ಎತ್ತುಗಳು ಇಲ್ಲಿಯೇ ಬಿದ್ದಿವೆ. ಅಲ್ಲೊಂದಿದೆ, ಒಳಗಡೆ ಒಂದಿದೆ, ಮಠವೆಲ್ಲವೂ ಇದೆ. ಕೊಡು ಇಲ್ಲಿ ಆ ತೂಪ. ಶಿಷ್ಯ, ಸಂತಾನಾಪೇಕ್ಷೆಯಿಂದ ಭಕ್ತಾದಿಗಳು ಯಾರು ಬರಲಿಲ್ಲವೇನೋ? ಬಂದಿರೋರೇ ಇವರು. ಹೌದಾ? ಶಿವ ಶಿವ ಶಿವ. ಯಾವಾಗ್ಲೂ ಓದ್ತಾ ಕುತ್ಕೊಂಡ್ರೆ ಹೇಗಪ್ಪ? ಹಾಗಾದ್ರೆ ಸ್ನೇಹಿತರ ಜೊತೆ ಆಟ ಆಡ್ಕೊಂಡ್ ಬರ್ತೀನಮ್ಮ. ಜ್ಞಾನ, ನಮ್ಮ ಸಿದ್ಧಲಿಂಗನಿಗೆ 8 ವರ್ಷ ತುಂಬಿತ್ತು. ನಮ್ಮ ಅತಿಯಾದ ಪ್ರೀತಿ ವಾತ್ಸಲ್ಯಗಳನ್ನು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಗೋಸಲ ಸ್ವಾಮಿಯವರಿಗೆ 8 ವರ್ಷಗಳು ಕಳೆದ ನಂತರ ಕುಮಾರನನ್ನು ಒಪ್ಪಿಸ್ತೀವೆಂದು ನಾವು ವಚನ ಕೊಟ್ಟಿಲ್ಲವೇ? ಅದಕ್ಕೋಸ್ಕರ ನಾವೀಗ ಅವನನ್ನು ಆಗಲೇಬೇಕು. ಇಲ್ಲ, ಸಾಧ್ಯವಿಲ್ಲ. ನಾನು ನನ್ನ ಮಗನನ್ನ ಬಿಟ್ಟಿಲ್ಲಾರೆ, ಬಿಟ್ಟಿಲ್ಲಾರೆ. ಅಂದರೆ ನಾವು ಮಹಾತ್ಮರಿಗೆ ಕೊಟ್ಟ ವಚನ ಭಂಗ ಮಾಡ್ತಿದೀಯಾ? ವಚನ ಭ್ರಷ್ಟತೆಯಿಂದ ನಾವು ನರಕದಲ್ಲಿ ಕುಳಿಯಬೇಕೆ? ಶಿವಶಿವ ಶಿವಶಿವ. ನರಕವೇ ಬರಲಿ ನಾಕವೇ ಬರಲಿ, ನಾನವನ್ನ ಬಿಟ್ಟಿರ್ಲಾರೆ, ಬಿಟ್ಟಿರ್ಲಾರೆ. ಯಾರನ್ನಪ್ಪ ಬಿಟ್ಟಿರ್ಬೇಕು? ಏನಮ್ಮ ಏನಪ್ಪ ಏನಾಯ್ತು ಹೇಳಮ್ಮ? ಅವಳ ಮನಸ್ಸು ಹೇಳುವಷ್ಟು ಸ್ಥಿಮಿತದಲ್ಲಿಲ್ಲ ಮಗು. ನಾನು ಹೇಳ್ತೀನಿ ಕೇಳು, ನಿನಗೆ 8 ವರ್ಷ ತುಂಬಿದ ತಕ್ಷಣ ನಮ್ಮ ಗುರು ಗೋಸಲ ಸ್ವಾಮಿಯವರಿಗೆ ಒಪ್ಪಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಆ ವಚನ ನಡೆಸಲು ಸಾಧ್ಯವಿಲ್ಲ ಅಂತ ನಿಮ್ಮಮ್ಮ ಕಣ್ಣೀರು ತೋರಿಸ್ತಾ ಇದ್ದಾರೆ. ಅಮ್ಮ ಅಮ್ಮ, ಇದಕ್ಕೆ ಕಣ್ಣೀರಕ್ಕೆ? ಇಷ್ಟು ದಿವಸ ಮಮತೆಯಿಂದ ಸಾಕಿದ ನಿನ್ನ ಆಗಲಬೇಕೆಂಬ ಸಂಕಟದಿಂದ. ಇದೇ ಮಾಯದ ಬಲೆ, ಈ ವಾತ್ಸಲ್ಯ ಮಾಯಗಳನ್ನು ಗೆದ್ದು ವಚನವನ್ನು ಉಳಿಸ್ಕೊಳ್ಳಿ. ಅಂದ್ರೆ ನಮ್ಮ ನಗಲಿ ಗುರು ಹತ್ರ ನೀನ್ ಹೋಗ್ತೀಯಾ? ಅಮ್ಮ, ಇದು ನನ್ನ ಬಹಳ ದಿನಗಳ ಬಯಕೆ. ಈಗ ಆ ಯೋಗ ಒದಗುವ ಸುದಿನ ಬಂದಿದೆ, ಸಂತೋಷದಿಂದ ಕಳಿಸಿಕೊಡಮ್ಮ. ಕಂದ, ನಿನ್ನ ದೂರ ಮಾಡಿದರೆ ನಮ್ಮ ಬದುಕು ಬರಡು, ಬಾಳಿನ ಸಂತೋಷ ಆನಂದ ಎಲ್ಲ ಶೂನ್ಯವಾಗಿ ನಾ ಬದುಕಿರ್ಲಾರೆ. ಅಮ್ಮ, ಮಾನವನ ಬದುಕು ಶಿವನ ಸಾಕ್ಷಾತ್ಕಾರಕ್ಕೆ. ನಾನು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಬೇಕೆಂದಿದ್ದೇನೆ, ನೀನು ಅನುಮತಿ ಕೊಡಮ್ಮ. ಸನ್ಯಾಸಿ ಆಗಬೇಕು ಅಂತ ಇಚ್ಛೆ ಪಟ್ಟಿದೀಯಾ? ಹೌದಮ್ಮ, ನಾನು ಸದ್ಗುರುವಿನ ಉಪದೇಶ ಪಡೆದು ಸನ್ಯಾಸವನ್ನು ಸ್ವೀಕರಿಸುತ್ತೇನೆ, ಅಜ್ಞಾನಿಗಳಿಗೆ ಜ್ಞಾನ ಜ್ಯೋತಿಯನ್ನು ತೋರಿ ಉದ್ಧರಿಸುತ್ತೇನೆ. ಅಪ್ಪಣೆ ಕೊಡಮ್ಮ. ಇಲ್ಲ ಇಲ್ಲ,
ಸಾಧ್ಯವಿಲ್ಲ. ನಿನ್ನಿಂದ ನಮ್ಮ ವಂಶ ಉದ್ಧಾರವಾಗಬೇಕು ಅಂತ ನಾವು ಇಚ್ಛೆ ಪಟ್ಟಿದ್ದೇವೆ. ನೀನು ಸನ್ಯಾಸ ಸ್ವೀಕರಿಸಿದರೆ ನಮ್ಮ ಇಚ್ಛೆ ಎಲ್ಲ ಮಣ್ಣಾಲಾದ ಹಾಗೆ. ನಾನಿದಕ್ಕೆ ಒಪ್ಪೋದಿಲ್ಲ, ನಿನ್ನನ್ನು ಸನ್ಯಾಸಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಣ್ಣಮ್ಮ ಇಲ್ಲ, ಬಿಡೋದಿಲ್ಲ. ತಾನೇ ಜನ್ಮ ಕೊಟ್ಟ ಮಗನೆಂಬ ಮಮತೆಗೆ ಸಿಕ್ಕಿ ಜ್ಞಾನಾಂಬೆ ಸಿದ್ಧಲಿಂಗನು ನಮ್ಮಲ್ಲಿಗೆ ಬರಲು ಅವಕಾಶ ಕೊಡ್ತಾ ಇಲ್ಲ. ವಿಘ್ನರಾಜ, ವಿಘ್ನೇಶ್ವರ, ಎಲ್ಲಾ ವಿಘ್ನಗಳನ್ನು ನಿವಾರಿಸಿ ಬೇಗ ಬರಮಾಡು ಗಜವದನ. ಪರತರಂ ಸೂಕ್ಷ್ಮಂ ಶಿವ ಪರಾತ್ ಪರತರಂ ಸೂಕ್ಷ್ಮಂ ನಿತ್ಯ ಸರ್ವಗತಾವ್ಯಯಂ ನಿತ್ಯ ಸರ್ವಗತಾವ್ಯಯಂ ಶಿವಾನುಗ್ರಹಮಸ್ತು. ಗುರುಗಳೇ, ನಮ್ಮ ಸಿದ್ಧಲಿಂಗನಿಗೆ 8 ವರ್ಷಗಳಾದವು. ತಮಗೆ ಕೊಟ್ಟ ವಚನದಂತೆ ನಡೆದುಕೊಳ್ಳಲು ಇವಳ ಮನಸ್ಸು ಒಪ್ಪಲಿಲ್ಲ. ನಮ್ಮ ಸಿದ್ಧಲಿಂಗನು ಅಪಮೃತ್ಯುಗೆ ಸಿಕ್ಕಿದ್ದ. ಅವನನ್ನು ತಮ್ಮ ಮಗನೆಂದು ತಮ್ಮ ಆಣೆಯಿಟ್ಟು ಹೇಳಿದ ತಕ್ಷಣ ಆ ಅಪಮೃತ್ಯು ಪರಿಹಾರ ಆಯಿತು. ಆದ್ದರಿಂದಲೇ ತಮ್ಮ ಸನ್ನಿಧಿಗೆ ಒಪ್ಪಿಸಲು ಇವನನ್ನು ಕರೆತಂದಿದ್ದೇವೆ. ಗುರುಗಳೇ, ಬಹಳ ದಿವಸದಿಂದಲೂ ತಮ್ಮ ಸೇವೆ ಮಾಡಿ ವಿದ್ಯಾರ್ಜನೆ ಮಾಡಬೇಕೆಂಬ ಆಸೆ ಇತ್ತು, ಈ ದಿನ ಈಡೇರಿತು. ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಹೇಳಬೇಕು, ಆಮೇಲೆ ಉಳಿದ ವಿಚಾರ. ಜಗತ್ತಿನಲ್ಲಿ ಅತ್ಯಂತ ವೇಗವಾದದ್ದು ಮನೋವೇಗ. ಮನುಷ್ಯನಿಗೆ ಮಹಾಭಾಗ್ಯ ಜ್ಞಾನ. ಭೂಮಿಗಿಂತಲೂ ಭಾರವಾದದ್ದು ಪಾಪ. ಬೆಂಕಿಗಿಂತಲೂ ತೀಕ್ಷ್ಣವಾದದ್ದು ಕ್ರೋಧ. ಇವುಗಳನ್ನು ನಿರ್ಮೂಲ ಮಾಡುವ ಶಕ್ತಿ ಸರ್ವಸಂಗ ಪರಿತ್ಯಾಗಕ್ಕಿದೆ. ಇದು ದೊರಕುವುದು ಗುರುಗಳ ಕಟಾಕ್ಷದಿಂದ. ಭಲೇ ಭಲೇ, ಸರಿಯಾದ ತಿಳುವಳಿಕೆ. ಸಿದ್ಧಲಿಂಗ, ಇನ್ನು ಮೇಲೆ ಗುರುಗಳೇ ನಿನಗೆ ತಂದೆ ತಾಯಿ ಪರಮೇಶ್ವರ ಎಲ್ಲ. ಮಗು ವಿಧೇಯನಾಗಿ ಪ್ರೀತಿಯ ಶಿಷ್ಯನಾಗಿ ವಿದ್ಯಾರ್ಜನೆ ಮಾಡು, ಜಗಜ್ಯೋತಿಯಾಗಿ ಬೆಳಗು. ಜಗತ್ತಿನಲ್ಲಿ ಹರಿಯೂ ಇಲ್ಲ, ಶಿವನೂ ಇಲ್ಲ. ವಿಭೂತಿ ಲಿಂಗಗಳನ್ನು ಧರಿಸಿದರೇನು? ಜನಿವಾರ ನಾಮಗಳನ್ನು ತೊಟ್ಟರೇನು? ಸತ್ತ ಬಳಿಕ ಎಲ್ಲರೂ ಸೇರುವುದು ಸ್ಮಶಾನದಲ್ಲಿ. ಮಡಕೆಯು ಮಾನವನು ಒಂದೇ, ಒಡೆದ ಮಡಕೆಯು ಸತ್ತ ಮಾನವನು ಸಮ. ಸುಖವೇ ನಮಃ. ಹತ್ರ ಬರಬಾರ್ದು, ದೂರ ದೂರ.
ಭಕ್ತ, ನಿನ್ನ ಅಭಿಷ್ಟವೇನು? ಏನು ಅಂತ ಹೇಳಿ ಗುರುಗಳೇ, ಮದುವೆಯಾಗಿ 3 ವರ್ಷ ಆಯ್ತು, ವಂಶೋದ್ಧಾರಿಕೆ ಅಂತಾದ್ರೂ ಒಂದು ಮಗು ಕೂಡ ಆಗ್ಲಿಲ್ಲ. ಲೇ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಬಾ, ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡು. ಶಿವ 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 ಶಿವ. ಸಂತಾನ ಪ್ರಾಪ್ತಿಗಾಗಿ ಬೇಡಲು ಬಂದಿರುವೆಯಾ ಮಗುವೆ? ನಿಮ್ಮ ದಯದಿಂದ ನನಗೆ ಸಂತಾನವಾದರೆ ನಾವು ತುಂಬಾ ಕೃತಜ್ಞರು. ನಿನಗೆ ಕಲ್ಯಾಣವಾಗಲಿ. ನಮ್ಮ ದೇವತಾ ಉಪಾಸನೆಯಿಂದ ನಿನಗೆ ಸಂತಾನವು ಪ್ರಾಪ್ತಿಯಾಗುವಂತೆ ಮಾಡುತ್ತೇವೆ. ಬಾ ಬಾ, ನಮ್ಮ ಪೂಜಾ ಗೃಹದಲ್ಲಿ ಉಪದೇಶ ಮಾಡಿ ಪ್ರಸಾದ ಕೊಟ್ಟು ಕಳಿಸುತ್ತೇನೆ. ತೆಗೆದುಕೊಂಡು ಹೋಗಿ, ಶಿವನು ನಿಮಗೆ ಒಳ್ಳೆಯದನ್ನು ಮಾಡಲಿ. ಬಾ ಮಾ ಬಾ. ದಯಮಾಡಿ ಒಳಗೆ ನಡಿ. ಸನ್ನಿಧಾನದಲ್ಲಿ ಸಂಕೋಚಕ್ಕೆ ಅವಕಾಶವೇ ಇಲ್ಲ. ಕುಳಿತುಕೊಂಡು ಫಲ ತೆಗೆದು ಅಮೃತ ಕುಡಿ. ಅದು ರಾಯ್ತಾ ಮನಸ್ಸು. ನಂಬಿಕೆಯೇ ದೇವರು, ಅದರ ಸ್ವರೂಪವೇ ನಾನು. ನಾನು ಹೇಳಿದಂತೆ ನೀನು ಕೇಳಿದರೆ ನಿನಗೆ ಸಂತಾನ ಒಂದೇ ಅಲ್ಲ, ಸೌಭಾಗ್ಯವೂ ಲಭಿಸುವುದು. ಇಲ್ನೋಣ ಸಿದ್ಲಿಂಗನ್ನ, ಊಟ ಬೇಡ, ಆಟ ಬೇಡ, ಏನು ಬೇಡ. ಯಾವಾಗ್ಲೂ ಇಲ್ಲಿ ಕೂತ್ಕೊಂಡು ವಟವಟ ಅಂತಿರ್ತಾನೆ. ಅವನ ವಿಷಯಲ್ಲಿ ನೀನ್ ಯಾಕೆ ವಟವಟ ಅಂತೀಯ? ಕಪ್ಪೆ ಜಾತಿಯವನೇ. ಸಿದ್ಲಿಂಗ, ಸಿದ್ಲಿಂಗ, ಏನೋ ಇದು, ಇನ್ನೂ ಧ್ಯಾನ ಮಾಡ್ತಾ ಹಾಗೇ ಕುಳಿತಿದ್ಯಲ್ಲ. ಬಾಬಾ, ಗುರುಗಳ ಪೂಜೆಗೆ ಹೂ ಪತ್ರೆ ಕಿತ್ಕೊಂಡು ಬರೋಣ. ಬಾ ಬೇಗ ಹೇಳು. ನಾವೆಲ್ಲ ಇಲ್ಲಿ ಪೂಜೆಗೆ ಹೂ ಕುಯ್ತಾ ಇದ್ದೀವಿ. ಆ ಸಿದ್ಲಿಂಗ ಎಲ್ಲಿ? ಅವನೆಲ್ಲ ಹೂ ಕುಯ್ತಾ ಇದ್ದಾನೆ, ಅವನ್ ಕಂಡ್ರೆ ನೀನ್ ಯಾಕೆ ಹಿಂಗಾಡ್ತೀಯಾ? ಹಾ ಹಾ, ನಿರಾಮಯಂ ನಿರಾಕಾರಂ ನಿರ್ಗುಣಂ ನಿರ್ಮಲಂ ಶಿವಂ ತಸ್ಮಾತ್ ಲಿಂಗಂ ಪರಬ್ರಹ್ಮ ಸಚ್ಚಿದಾನಂದ ಲಕ್ಷಣೋ. Ha ha ha.
ಮಹಾಭಕ್ತ. ಸಿದ್ಧಲಿಂಗ, ನೀನು ಇಲ್ಲೇ ಕೂತಿದೀಯ, ಶಿಷ್ಯರೆಲ್ಲ ಹೂ ಕುಯ್ಕೊಂಡು ಹೋಗ್ತಾ ಇದ್ದಾರೆ, ಗುರುಗಳು ಪೂಜೆಗೆ ಹೊತ್ತಾಯ್ತು, ಬಾಬಾ. ಹ್ಮ್ ಬಾಬಾ. ಗುರುದೇವ, ತಮ್ಮಲ್ಲಿ ಒಂದು ವಿಷಯ ಆರಕೆ ಮಾಡ್ಕೊಳ್ಳೋಣ ಅಂತ. ಏನದು ಗುರುದೇವ? ನಾವೆಲ್ಲ ಸ್ನಾನ ಮಾಡಿ ಹೂಪತ್ರೆ ತಗೊಂಡು ಸನ್ನಿಧಾನಕ್ಕೆ ಬಂದಿದ್ದೀವಿ. ಆದ್ರೆ ಸಿದ್ಧಲಿಂಗ ಏನೋ ತರದೆ ಅಲ್ಲೇ ಇಲ್ಲಿ ಕೂತು ಏನೋ ವಟವಟ ಅಂತಿರ್ತಾನೆ, ಕೂಗಿದ್ರೆ ಬರೀ ಕೈಲಿ ಬರ್ತಾನೆ. ಸಿದ್ಧಲಿಂಗ, ನೀನೇನೋ ವಚನಗಳನ್ನು ರಚಿಸ್ತಾ ಇದೀಯ ಅಂತ ನಿನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ. ಏನು ವಚನಗಳನ್ನು ರಚಿಸ್ತಾ ಇದೀಯಾ? ನಮ್ಮ ಕಿವಿಗೂ ಬೀಳ್ಲಿ. ಮನಸ್ಸಿನಲ್ಲಿ ಸತ್ಯವಾಗಿ ಹೊಳೆದದ್ದನ್ನ ರಚಿಸ್ತಾ ಇದ್ದೇನೆ. ಆಲಿಸಿ ತಪ್ಪಿದ್ದರೆ ತಿದ್ದಬೇಕೆಂದು ನನ್ನ ಕೋರಿಕೆ. ಹೇಳು ಹೇಳು. ಆದಿ ಅನಾದಿಗಳಿಲ್ಲದಂದು ನಾದ ಬಿಂದು ಕಳೆ ಮೊಳೆದೋರದಂದು ದೇಹ ದೇಹಿಗಳು ಉತ್ಪತ್ತಿಯಾಗದಂದು ಜೀವಾತ್ಮ ಪರಮಾತ್ಮರೆಂಬವರಿಲ್ಲದಂದು ಸಕಲ ಚರಾಚರಂಗಳಿಲ್ಲದಂದು ಇವೇನು ಏನೂ ಇಲ್ಲದಂದು ನೀನು ಶೂನ್ಯನಾಗಿದ್ದೆ ಅಯ್ಯ. ಈ ವಚನ ನಿನಗೆಲ್ಲಿ ಪ್ರೇರಣೆಯಾಯಿತು? ಹೊಳೆ ಹತ್ತಿರ ಇರೋ ಸಿದ್ದೇಶ್ವರ ಪ್ರಭು ದೇವಸ್ಥಾನದಲ್ಲಿ ಕುಳಿತಿದ್ದಾಗ. ಬಹಳ ಸಂತೋಷ. ಇನ್ನು ಮೇಲೆ ಏನು ಬರೆದ್ರು ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವಿಗೆ ಅರ್ಪಣೆ ಮಾಡು. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ 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 ನೋಡಿ, ಎಡೆಗಳನ್ನೆಲ್ಲ ತಗೊಂಡು ಹೋಗಿ ನಂದಿಗೆ ನೈವೇದ್ಯ ಮಾಡಿ ಬನ್ನಿ. ಓಕೆ. ನಂದೀಶ, ಎಡೆಯನ್ನು ತಂದಿದ್ದೇನೆ, ಸ್ವೀಕರಿಸು. ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸ್ವೀಕರಿಸು. ಓಂ ನಮೋ ನಂದೀಶ, ಓಂ ನಮೋ ನಂದೀಶ. ತಟ್ಟೆ ಬರಿದಾಗಿದೆ, ಪ್ರಸಾದ ಏನಾಯಿತು? ನಂದಿ ಪ್ರಸಾದವನ್ನು ಸ್ವೀಕರಿಸಿದ. ಪ್ರಸಾದ ನಂದಿ ಸ್ವೀಕರಿಸಿದನೆ? ನಾ ಕಾಲಿರೋ ಆ ಕಲ್ಲಿನ ನಂದಿ ಸ್ವೀಕರಿಸಿದ್ನು ಅಥವಾ ಎರಡು ಕಾಲಿರೋ ಈ ನಂದಿ ಸ್ವೀಕರಿಸಿದ್ನು? ಭಕ್ತಿಯಿಂದ ಬೇಡಿಕೊಂಡೆ, ನಂದಿ ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸಿದ. ಗುರುಗಳೇ, ನಂದಿ ಪ್ರತ್ಯಕ್ಷನಾಗಿ ನಿನ್ನ ಕೈಯಿಂದ ಪ್ರಸಾದ ಸ್ವೀಕರಿಸುವುದನ್ನ ನಾವು ನೋಡಬೇಕೆಂಬ ಆಸೆ. ನಾಳೆ ತಮ್ಮ ಸಮ್ಮುಖದಲ್ಲೇ ನಂದಿಯನ್ನು ಪ್ರಾರ್ಥಿಸುತ್ತೇನೆ ಗುರುಗಳೇ. ನಡೀರಿ, ಎಲ್ಲಾ ಪ್ರಸಾದ ಸ್ವೀಕರಿಸಿ ನಡೀರಿ. ಸ್ವಸ್ವರೂಪದಿಂದ ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸಿ. ನಿನ್ನ ದರ್ಶನಕ್ಕಾಗಿ ನನ್ನ ಗುರುದೇವರು ಕಾದು ನಿಂತಿದ್ದಾರೆ. ದರ್ಶನ ಭಾಗ್ಯವನ್ನು ಕರುಣಿಸಿ ಎಡೆಯನ್ನು ಸ್ವೀಕರಿಸು.
ನೀನು ಕಾರಣಿಕ ಪುರುಷನು. ನಿನ್ನ ಜ್ಞಾನ ಭಕ್ತಿ ಶ್ಲಾಘನೀಯವಾದದ್ದು. ಮುಂದೆ ನಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಯಾರಿಗಿದೆ ಎಂದು ಯೋಚಿಸುತ್ತಿದ್ದೆ. ಅದು ಇಂದು ಪರಿಹಾರವಾಯಿತು. ಇವತ್ತಿನಿಂದ ನಮ್ಮ ಮಠಕ್ಕೆ ನೀನೇ ಮರಿ. ನಮ್ಮ ಸ್ಥಾನವನ್ನು ಅಲಂಕರಿಸಲು ನೀನೇ ಯೋಗ್ಯನು. ಬಾ. ನಮಸ್ಕಾರ ಗುರುಗಳಿಗೆ. ದಯಮಾಡಿಸಿ ದಯಮಾಡಿಸಿ. ಏನು ಅಪರೂಪವಾಗಿ ನಮ್ಮ ಆಶ್ರಮದ ಕಡೆ ದಯಮಾಡಿಸಿದ್ರಲ್ಲ. ಹೀಗೆ ಹೋಗ್ತಾ ಇದ್ದೆ, ಹಾಗೆ ತಮ್ಮ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸಂತೋಷ, ಬನ್ನಿ ಬನ್ನಿ. ಕಾರಣವಿಲ್ಲದೆ ನೀವು ಬರುವವರಲ್ಲ, ಏನಾದ್ರೂ ಇರ್ಲಿಕ್ಕೆ ಬೇಕು. ತಮಗೇನಾಗಬೇಕು? ರಾಮರಸವೋ ಧೂಪ ಸೇವನೆಯೋ? ಅದೆಲ್ಲ ಆಮೇಲಾಗಿ. ಈಗ ಬಂದಿರೋ ಮುಖ್ಯವಾದ ವಿಷಯ ಏನದು? ಇವತ್ತು ಗೋಸಲರ ಮಠದಲ್ಲಿ ಏನಾಯ್ತು ಅಂತ ತಮಗೆ ತಿಳಿತೆ? ಏನಾಯ್ತು? ಶಿವನು ಬಂದು ಕುಣಿದಾನೆ, ಶಕ್ತಿ ಬಂದು ಕುಣಿದಾಳೆ. ಅಯ್ಯೋ, ಅವರಿಬ್ರು ಬರ್ದಿದ್ರು ಬಸವನು ಪ್ರತ್ಯಕ್ಷನಾಗಿ ಎಡೆಯನ್ನು ಸ್ವೀಕರಿಸ್ತ. ಬಸವನೇ? ಬಸವನೋ ಬಸವನೋ, ನೀನು ಕಂಡಿದ್ದ ನೋಡಿದೀಯ? ನೋಡಿದೆ ಗುರುಗಳೇ. ಇದೆಲ್ಲವೂ ಗೋಸಲದ ಕುತಂತ್ರ, ಜನರ ಕಣ್ಣಿಗೆ ಮಣ್ಣೆರಚುವ ಕುಚೋತ್ತಿ. ಅಯ್ಯೋ, ಅದು ಆ ಗೋಸಲ ಮಾಡಿದ ತಂತ್ರ ಅಲ್ಲ ಗುರುಗಳೇ, ಆ ಸಿದ್ಧಲಿಂಗ ಮಾಡಿತ್ತು. ಅದಕ್ಕೆ ಮೆಚ್ಚಿ ಅವನನ್ನೇ ಮಠದ ಮರಿಯನ್ನ ಮಾಡ್ಕೋತೀನಿ ಅಂತ ಹೇಳಿದ್ರು. ಸಿದ್ಧಲಿಂಗನು ಮಠದ ಮರಿ ಆದರೆ ಮುಂದೆ ಅವನೇ ಅಧಿಪತಿ ಆಗುತ್ತಾನೆ. ನಿಮಗೇನು ಸಿಕ್ಕಿತು? ಮಣ್ಣು. ಅದಕ್ಕೆ ಆ ಸಿದ್ಧಲಿಂಗನ ಮೇಲಿರುವ ಗೋಸಲ ಪ್ರೀತಿನ ಹಾಳು ಮಾಡಬೇಕು. ಮುಂದೆ ನಾನು ಮಠಾಧಿಪತಿ ಆಗಬೇಕು. ಹಾಗಾದ್ರೆ ಅಲ್ಲಿರುವ ಸಂಪತ್ತು ಸುಖ ಎಲ್ಲವನ್ನೂ ತಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ ಗುರುಗಳೇ. ಸಂತೋಷದ ವಿಷಯವೇ, ನಾನು ಹೇಳಿದಂತೆ ಮಾಡಿ. ಅವನ ತಲೆಯಲ್ಲಿ ಬುದ್ಧಿ ಇದ್ರೆ ತಾನೆ ಸರಿಯಾಗಿ ಕೆಲಸ ಮಾಡ್ತಾನೆ. ಪೂಜಾ ಸಮಯದಲ್ಲಿ ದೀಪ ಆರೋಗ್ಯ ಮಹಾಪಾಪ. ದೀಪ ಆರೋಗ್ಲಿ ಬಿಡು, ಅದ್ರ ಜೊತೆ ಅವನ ಪ್ರತಿಷ್ಠೆನೂ ಆರೋಗ್ಲಿ. ಅವನ ತಪ್ಪು ಗುರುಗಳಿಗೆ ಗೊತ್ತಾಗಿ ಅವರಿಂದಲೇ ಸರಿಯಾದ ಶಿಕ್ಷೆ ಆಗ್ಲಿ. ಈ ದೀಪ ಸಾಯುತ್ತ, ಈ ದೋಷ ನಮ್ಮ ಗುರುಗಳಿಗೂ ನಮಗೂ ಎಲ್ರಿಗೂ ಸುತ್ತಕೊಳ್ತೀವಿ. ಏನ್ ಮಾಡ್ತಿದ್ದೆ ಸಿದ್ಧಲಿಂಗ? ನೀರಾಕರ್ ಜ್ಯೋತಿ ಉರಿಯುತ್ತೇನೋ? ಪರಮೇಶ್ವರ, ನನ್ನ ಗುರುಭಕ್ತಿ ಪವಿತ್ರವಾದಲ್ಲಿ ನೀರಿನಿಂದಲೇ ಜ್ಯೋತಿ ಪ್ರಜ್ವಲಿಸುವಂತಾಗಲಿ. ಗುರುಗಳ ಪೂಜೆಗೆ ಭಂಗಬಾರದೆ. ಹೀಗೆ ಏಕಾಗ್ರ ಚಿತ್ರದಿಂದ ದೀಪ ನೋಡ್ತಾ ಇದ್ದೀರಾ? ದೀಪ ಎಣ್ಣೆಯಲ್ಲಿ ಆರೋಗ್ತಿತ್ತು, ಸಿದ್ಲಿಂಗ ಅದಕ್ಕೆ ನೀರ್ ಹಾಕ, ದೀಪ ಪ್ರಜ್ವಲಿಸ್ತು. ಜಲದಿಂದ ಜ್ಯೋತಿಯನ್ನು ಬೆಳಗಿಸಿದನೆ. ಆಹಾ, ಸಿದ್ಧಲಿಂಗ, ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಪಡೆದಿದ್ದು ಸಾರ್ಥಕವಾಯಿತು. ಶಿವಶಿವ, ಹಿರಿಯರು ಪರಮೇಶ್ವರ ಸ್ವರೂಪರು ಗುರುಗಳು ಆದ ನಿಮ್ಮ ಆಶೀರ್ವಾದಕ್ಕೆ ಪಾತ್ರನೇ ಹೊರತು ಹೊಗಳಿಕೆಗಲ್ಲ. ಸಿದ್ಧಲಿಂಗ, ನಿನ್ನ ಜ್ಞಾನ ಬುದ್ಧಿ ವೈರಾಗ್ಯಗಳಿಗೆ ಮೆಚ್ಚಿ ನಮ್ಮ ಪೀಠದ ಮೇಲೆ ಕೂಡ್ರಿಸಿ ಪಟ್ಟಾಧಿಕಾರವನ್ನು ಕೊಡಬೇಕೆಂದು ನಿರ್ಧರಿಸಿದ್ದೇವೆ. ಈ ಮಹೋತ್ಸವವನ್ನು ನಾಳೆಯೇ ನೆರವೇರಿಸಬೇಕೆಂದು ನಾವು ಭಕ್ತಾದಿಗಳು ನಿರ್ಧಾರ ಮಾಡಿದ್ದೇವೆ. ನಾಳೆ ಪ್ರಾತಃ ಕಾಲವೇ ನೀನು ಶುಚಿರ್ಭೂತನಾಗಿ ಸಿದ್ಧನಾಗಿರು.
ಹಿಡಿದುಕೋ ಈ ದಂಡ, ನಿನ್ನ ಭೂ ಪರಿಭ್ರಮಣಕ್ಕೆ ಸಹಾಯಕವಾಗುತ್ತದೆ. ತ್ರಿಕಾಲ ಲಿಂಗಾರ್ಚನೆಗೆ ಈ ಅಗ್ಗವಣಿ ಪಾತ್ರೆ ಅತಿ ಅಗತ್ಯ. ಇದು ಅಲ್ಲಮ ಪ್ರಭು, ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ ಮಾಡಿರತಕ್ಕಂಥ ವಚನಗಳ ಸಂಗ್ರಹ. ಪುರುಷರ ಹಾಗೆ ಸ್ತ್ರೀಯರಿಗೂ ಸನ್ಮಾರ್ಗವನ್ನು ಬೋಧಿಸು. ಶರಮೂರ್ತಿಯಾಗಿ ಲೋಕ ಸಂಚಾರ ಮಾಡಬೇಕೆಂಬ ನಿನ್ನ ಇಚ್ಛೆ ಸರಿಯಾದ ಮಾಡು. ಅಜ್ಞಾನಿಗಳಿಗೆ ಜ್ಞಾನ ಬೋಧನೆಯನ್ನು ಮಾಡಿ ಎಲ್ಲರೂ ಸನ್ಮಾರ್ಗಗಾಮಿಗಳಾಗುವಂತೆ ಮಾಡು. ಸ್ತ್ರೀ ಪುರುಷರು, ಜಾತಿ ಮತ ಕುಲಗೋತ್ರಗಳು ಎನ್ನದೆ ಸರ್ವರನ್ನೂ ಸಮಾನ ದೃಷ್ಟಿಯಿಂದ ನೋಡು. ಧರ್ಮೋಪದೇಶವನ್ನು ಮಾಡು. ಗುರುದೇವ, ಸಿದ್ಧಲಿಂಗ ಸ್ವಾಮಿಗಳ ಜೊತೆ ನಾವು ಸಂಚರಿಸಿ ಧರ್ಮೋಪದೇಶ ಮಾಡುತ್ತಾ ಜ್ಞಾನಾರ್ಜನೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕೆಂಬ ಆಸೆ ಅಪ್ಪಣೆಯಾಗಬೇಕು. ಎಲ್ಲರ ಆಸೆ ಪೂರೈಸಿ ಗುರುಗಳೇ. ಹೌದು ಗುರುದೇವ, ಹೋಗಿ ಬನ್ನಿ. ಶಿವಮಯವು ಶಿವಮಯವು
ಕಾಯಿಲ್ಲ ಬಾನನ್ ಗುಡಿಗೆ ವರ ಇಲ್ಲ ಪ್ರಸಾದ ಇಲ್ಲ ಹೋಗಿ ನಿನ್ ಮನೆಗೆ ಅಂದ ಮಾತು ನಿಜವಾಯ್ತು. ಅಯ್ಯಯ್ಯೋ, ಎಲ್ಲಿಂದ ಬಂತೆ ಇಷ್ಟೊಂದು ಹಣ? ಯಾರು ಕೊಟ್ರು? ಕದ್ಕೊಂಬಂದ್ಯೋ ಇಲ್ಲ ಯಾವನತ್ತಾರ ಮಲ್ಕೊಂಡು ಇಸ್ಕೊಂಬಂದ್ಯೋ? ಶಿವ ಅಮ್ಮ, ದೇವ್ರ ಸನ್ನಿಧಿಯಲ್ಲಿ ಇಂಥ ಕೆಟ್ಟ ಮಾತುಗಳನ್ನೆಲ್ಲ ಆಡಬಾರ್ದಮ್ಮ. ನೀನ್ ಯಾಕಪ್ಪ ಇವ್ನ ಇಸ್ಕೊಂಡು ಮಾತಾಡ್ತಿದ್ಯಾ? ನಿನಗೂ ಇವಳಿಗೂ ಏನಾದ್ರೂ ಇದೆಯೋ? ಶಿವ ಶಿವ, ನಾಲ್ಗೆ ಸತ್ ಮೂಕಿ ನನ್ನ ಮಗನ ಕಟ್ಟಿ ನನ್ನ ಸಂಸಾರನ್ನೇ ಹಾಳು ಮಾಡ್ದ ಅವಳ ಅಪ್ಪ. ನೀವು ಹಾಗೆಲ್ಲ ಮಾತನಾಡಬಾರ್ದಮ್ಮ. ಮದುವೆ ಮುಂಚೆ ಮಾತನಾಡ್ತಾ ಇದ್ದು, ಆಮೇಲೆ ನಾಲ್ಗೆ ಬಿದ್ದೋಗಿದ್ದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಿದ್ಲ? ಹುಟ್ಟಕ್ ಬಾವಿ ತಳ್ಳಿ ಸಾಯಿಸ್ತಾ ಇದ್ದೆ. ನಿಮ್ಗೆ ಹಾಗಾಗಿದ್ದಿದ್ರೆ ನನ್ಗೆ ಹಾಗಾಗುತ್ತೆ? ನಿನ್ ನಾಲ್ಗೆ ಸೇದೋಗ. ಅಮ್ಮ, ನೀವು ದೇವ್ರ ದರ್ಶನಕ್ಕೆ ಬಂದಿದ್ದೀರಾ ಅಥವಾ ಜಗಳಕ್ಕೆ ಬಂದಿದ್ದೀರಾ? ನಿನ್ಗೆ ಯಾಕೋ, ನಿನ್ ಕೆಲಸ ನೀನ್ ನೋಡೋಗು. ಹೊರಗ್ ಬಾ, ಮೆಟ್ಟಿನಿಂದ ನಾಲ್ಕು ಹಾಕ್ತೀನಿ. ಬಸ್ರಿ ಬಸ್ರಿ, ಬಾ ಮನೆಗೆ ಬಾರೆ ಬಾರೆ ಬಾರೆ. ನೀನ್ ಭಕ್ತಿ ಕಂಡಿದ್ದೀನಿ, ಬಾ. ಈ ತಂಗಿನ ಹೀಗೆ ಹಿಂಸೆ ಮಾಡ್ತಾ ಇದ್ದೀನಿ? ಅದನ್ನ ಕೇಳಕ್ ನೀನ್ ಯಾರೋ? ಅವ್ರ ಅಪ್ಪನೇ, ಅವ್ರ ಅಣ್ಣನೇ, ಇಲ್ಲ ಅವ್ರ ಗಂಡನೇ? ಹಗಲು ರಾತ್ರಿ ಮನೆ ಬಿಟ್ಟು ಓಡ್ಬಂದು ಈ ಕಲ್ ಮುಂದೆ ಕೂತ್ಕೊಂಡು ಕಣ್ ಮುಚ್ಕೊಂಡು ಬಿಟ್ ಬಿಟ್ಟ ಅಂತಿರ್ತಾಳೆ. ದೇವರ ಸನ್ನಿಧಿಗೆ ಬಂದು ಧ್ಯಾನ ಮಾಡುವುದು ತಪ್ಪೆ. ಇವಳು ಇಲ್ಲಿ ಬಂದು ಕುಕ್ಕರ್ ಬಡದ್ರೆ ಮನೆ ಕೆಲಸ ಯಾರೋ? ನಿಮ್ಮ ಅಪ್ಪ ಬಂದು ಮಾಡ್ತಾನ? ಮನೆ ಕೆಲಸವೂ ಕಾಯಕವೇ. ಕಾಯಕ ಮಾಡುತ್ತಾ ಶಿವನ ಧ್ಯಾನ ಮಾಡಬೇಕಾದ್ದು ಗೃಹಿಣಿಯರಿಗೆ ಉಚಿತ. ತಾಯಿ ಹೇಳು, ಈ ತಂಗಿ ನಿನ್ನ ಸೊಸೆಯೇ? ಸೊಸೆಯೋ ಶೂಲ್ವೋ, ಸತ್ತರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ತಪ್ಪು ತಪ್ಪು. ಏಕೆಯ ಮುಖದಲ್ಲಿ ಪರಮ ಪವಿತ್ರಳಾದ ಶರಣೆಯ ಲಕ್ಷಣಗಳು ಎದ್ದು ಕಾಣುತ್ತಿವೆ. ನಿನ್ನ ಹೆಸರೇನಮ್ಮ? ಇವಳೆಲ್ಲ ಮಾತಾಡ್ತಾಳೆ? ಇವಳು ಮೂಕಿ. ಮೂಕಿ? ನಿನ್ನ ಹೆಸರೇನಮ್ಮ? ಹೇಳು ತಾಯಿ. ಬಸಮ್ಮ. ಎಷ್ಟು ದಿನ ಯಾಕೆ ಮಾತಾಡಲಿಲ್ಲ ತಾಯಿ? ಮಾತಾಡೋ ಹಾಗೆ ಯಾರ ಅನುಗ್ರಹವೂ ಆಗಲಿಲ್ಲ ಸ್ವಾಮಿ. ಹಗಲು ಇರುಳು ಸ್ವಾಮಿಯ ಧ್ಯಾನದಲ್ಲೇ ತಲ್ಲೀನಳಾಗಿದೆ. ಹಾಗೆಯೇ ಪತಿವ್ರತೆಯಾದ ಹೆಣ್ಣು ಗಂಡನನ್ನೇ ಶಿವಸ್ವರೂಪವೆಂದು ಭಾವಿಸಿ ಬಾಳದೆ. ಸ್ವಾಮಿ, ನಾನು ಇದುವರೆಗೂ ಹಾಗೇ ನಡ್ಕೋತಾ ಇದ್ದೀನಿ. ತಗೋ ಶಿವಾನುಗ್ರಹ ಮಸ್ತು.
ಇವನು ವೈದ್ಯನೋ ಇಲ್ಲ ಮಂತ್ರವಾದಿಯೋ? ಪೌರೋಗ ವೈದ್ಯರು, ಅಜ್ಞಾನಿಗಳ ಅಂಧಕಾರ ಕಳಿ ಸಿದ್ಧಲಿಂಗ ಸ್ವಾಮಿ, ಪರಶಿವನ ಅಪರಾವತಾರಿ. ಏ ಕಂಡಿದ್ದೀನಿ, ನಡೆಯ ನಡೆಯ ಸಾಕು. ಆಹಾ ಬಾಹುಲಿ ಬಾಹುಲಿ, ಏನಮ್ಮ ಅದು ಹಂಕು ಕೊತ್ತಿದ್ಯಲ್ಲ? ಇಷ್ಟು ದಿವಸ ಇವಳು ಮಾತಾಡಿದ್ರೆ ಮೂಕೆ ಹಾಕಿದ್ದಿದ್ದೆಲ್ಲ ಕಳ್ಳಾಟ, ಇವತ್ ಗೊತ್ತಾಯ್ತು ಇವಳು ಗುಟ್ಟು. ಏನೇ ಅಮ್ಮ ಹೇಳ್ತಿರೋದಲ್ಲ ನಿಜ ಏನೇ? ಇಷ್ಟು ದಿವಸ ಯಾಕೆ ಮಾತಾಡ್ತಿರ್ಲಿಲ್ಲ ಅಂತ ನನ್ನ ಮುಂದೆ ಪಗಳು? ಏನೋ ಕೇಳ್ತಿದ್ಯಾ, ನಾಲ್ಕು ಕಲ್ಮುರಿ ಕೊಟ್ಟು ನಿಜ ಹೇಳಕ್ ಕೇಳು. ಏಯ್ ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡ್ತೀಯಲ್ಲ ಮಾತಾಡಿಸ್ಲ. ಮತ್ತೆ ಕೂಡ ಹಾಗೆ ಕೇಳ್ತಿದ್ಯಲ್ಲ, ನಾಲ್ಕು ಜಾರಿಸಿ ಮತ್ ಕೇಳು. ಮಾತಾಡ್ತೀಯ ಇಲ್ವಾ? ಇವ್ರ ಕಾಲ್ಗೆ ಏನೇ ಆಗಿದ್ರು ನಿನ್ ದಯೆಯಿಂದ ಗುಣವಾಗ್ಲಪ್ಪ. ಅಯ್ಯೋ ಗುರುವೆ, ಈ ಮಾಯಾ ಮಂತ್ರಾಲಯ ಯಾರು ಹೇಳ್ಕೊಟ್ರೆ? ಚಂದಾಳಿ. ಅಯ್ಯೋ ಇದೇನಮ್ಮ ಇದು? ಒದೆಯಕ್ಕೆ ಹೋದ್ರೆ ಕಾಲು ಹಿಡ್ಕೊಳತ್ತೆ, ಹೊಡೆಯಕ್ಕೆ ಹೋದ್ರೆ ಕೈ ಹಿಡ್ಕೊಳತ್ತೆ. ಹೌದಾ? ಇವಳೊಬ್ಳು ಮಾಟಗಾತಿ, ಆ ಮಂದಿರ ಒಳ್ಳೆದಾರೆ ವಿಭೂತಿ ಪಟ, ಅದನ್ನ ಇಟ್ಕೊಂಡು ನಮ್ಮಿಬ್ಬರನ್ನ ಆಟ ಆಡಿಸ್ತಾ ಇದೆ ಕಣೋ. ಬಿಡಿಸ್ತೀನಿ, ನಮ್ಮ ಪ್ರವಚನ ಪಂಡಿತರ ತಕೊಂಡೋಗಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಾರೇ ಗುರುಗಳೇ, ಗುರುಗಳೇ, ಇಷ್ಟು ದಿವಸ ಮೂಕಿ ಆಗಿದ್ದವಳು ಇವತ್ತಿಂದ ಮಾತಾಡ್ತಿದ್ದಾಳೆ. ಮಾತನಾಡುತ್ತಿರುವಳೆ, ಕಂಠವು ಕೋಗಿಲೆ ಅಂತಿದೆಯೋ ಕಾಗೆ ಅಂತಿದೆಯೋ? ಯಾವಾಗ್ಲೂ ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಅರ್ಚ್ಕೋತಾ ಇರ್ತಾಳೆ. ಸಿದ್ಧಲಿಂಗನೇ ಅವನಿಂದ್ಲೇ ಏನೋ, ಇವಳು ಮಾಯಾ ಮಂತ್ರ ಎಲ್ಲ ಕಲ್ತಿದ್ದಾಳೆ ಮಹಾಸ್ವಾಮಿ. ಇವಳು ಹಿಡಿದಿರೋ ಹುಚ್ಚನ ಬಿಡಿಸಿ ಸರಿ ಮಾಡಿ. ಆಗಲಿ, ನಾನು ಇವಳನ್ನು ದಾರಿಗೆ ತರುತ್ತೇನೆ. ಸಿದ್ಧಲಿಂಗ ಸಿದ್ಧಲಿಂಗ ಎಂಬ ಭ್ರಾಂತಿಯನ್ನು ಬಿಡಿಸುತ್ತೇನೆ. ನಿನ್ನ ಸಂಸಾರ ಸುಗಮವಾಗಲಿ. ಬಸಮ್ಮ ನನ್ನ ಜೊತೆಯಲ್ಲಿ ಬಾ. ನನ್ನ ಮಾತು ಕೇಳುವುದಿಲ್ಲ, ಗಂಡನ ಮಾತು ಕೇಳುವುದಿಲ್ಲ. ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಏಕೆ ಹೀಗೆ ಬಡ್ಕೋತಿರುವೆ ಸ್ವಾಮಿ ಸಿದ್ಧಲಿಂಗ? ಮಾತನಾಡು ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ. ನಿನಗೆ ಹೇಳ್ತಿರೋದು ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ. ಬಾಯ್ ಬಿಡು. ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ. ಮಾತಾಡು ಸ್ವಾಮಿ ಸಿದ್ಧಲಿಂಗ, ಸ್ವಾಮಿ ಸಿದ್ಧಲಿಂಗ, 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 ಸಿದ್ಧಲಿಂಗ. ಗುರುಗಳೇ, ಗುರುಗಳೇ, ಏನಾಯ್ತು ಗುರುಗಳೇ? ಸಿದ್ಧಲಿಂಗ, ಸಿದ್ಧಲಿಂಗ. ಭಕ್ತಿಯಿಂದ ಶರಣರು ಏನನ್ನು ಅರ್ಪಿಸಿದರು ಅದನ್ನು ಸಂತೋಷದಿಂದ ಸ್ವೀಕರಿಸಬೇಕಾದ್ದು ನಮ್ಮ ಕರ್ತವ್ಯ. ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಕೂಗ್ತಿದ್ಯಲ್ಲ, ಈಗ ಅವನು ಬಂದು ನಿನ್ ಕಾಪಾಡ್ಲಿ. ಒಬ್ಬ ಭಕ್ತಳು ತನಗೆ ಬೀಳ್ತಾ ಇರೋ ಏಟುಗಳನ್ನೆಲ್ಲ ನಮಗರ್ಪಿಸ್ತಾ ಇದ್ದಾಳೆ. ಅವಳು ಅಂತ ಭಕ್ತಳಾದ್ಮೇಲೆ ಮಹಾನುಭಾವರಾದ ತಾವೇಕೆ ಅವಳ ಕಷ್ಟ ಪರಿಹಾರ ಮಾಡಬಾರದು? ಮಾಡಬೇಕು. ಹೃದಯದ ತುಂಬಾ ನಮ್ಮನ್ನೇ ತುಂಬಿಕೊಂಡು ಧ್ಯಾನ ಮಾಡ್ತಾ ಇದ್ದಾಳೆ. ಮಹಾಪತಿವ್ರತೆ ಶರಣೆಯಾದ ಬಸಮ್ಮ ಅವಳ ಕಷ್ಟ ಪರಿಹಾರ ಮಾಡಲೇಬೇಕು. ಚಂಡ ಪ್ರಚಂಡ ಗುರುವೇ, ನಮ್ಮ ಭಕ್ತಳ ಕಷ್ಟವನ್ನು ಪರಿಹಾರ ಮಾಡಿ ಅವಳಿರುವ ಸ್ಥಳಕ್ಕೆ ನಿಮ್ಮನ್ನು ಕಳಿಸುತ್ತೇನೆ.
ಅಯ್ಯೋ ಶಿವನಂತೆ ಸಿದ್ಧಲಿಂಗನಂತೆ ಸ್ವಾಮಿ ಸಿದ್ಧಲಿಂಗ, ನನ್ನ ಮಾಂಗಲ್ಯಕ್ಕೇನೋ ಅಪಘಾತವಾಗ್ದಿರ್ಲಿ, ನಿನ್ನ ದಯೆಯಿಂದ ನನ್ನ ಪತಿ ಈ ಸಂಕಟದಿಂದ ಪಾರಾಗ್ಲಿ. ಸ್ವಾಮಿ ಈ ಸಂಕಟದಿಂದ ಪಾರಾಗ್ಲಿ. ಸ್ವಾಮಿ ಸಿದ್ಧಲಿಂಗ, ಎಲ್ಲ ನಿನ್ನ ದಯೆ. ಸ್ವಾಮಿ ಹೇಳಿ. ಅಯ್ಯೋ ಅಮ್ಮ, ಅಶಿವ ಅಶಿವ ಬಾಯ ನಾಲ್ಕೆ ಹೊಡತಾಯಿ. ಅಯ್ಯೋ ಎಷ್ಟು ಸುಖವಾಗಿದ್ದೆ. ಕೇಳಿದವರಿಗೆಲ್ಲ ಸಂತಾನ ಭಿಕ್ಷೆ ನೀಡಿ ಹೊಟ್ಟೆ ತುಂಬ ಒಂದು ಸುಖಭೋಗ ವಿಲಾಸದಲ್ಲಿ ನಡೀತಾ ಇದ್ದೆ. ಅಯ್ಯೋ ಇವತ್ತು ನರಕ ಯಾತ್ರೆ ಅನುಭವಿಸ್ತಾ ಇದ್ದೆ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಸ್ವರ್ಗವೇ ಕಣ್ಣಿಗೆ ಬಿದ್ದಂತಾಯ್ತು. ಅನ್ನೇ ಕೈಗೆಡಿಸ್ತಾ ಇದ್ವಲ್ಲ, ಈ ಮರ ನೋಡಿದ್ರೆ ಬಡಿಯಂತೆ. ಅಲ್ಲ ಅವ್ರು ಬರೆದ್ರು. ಇದೇನು ಚಿತ್ರಪ್ಪ, ಎತ್ಕೋತಿದ್ದೆ ಹಣ್ಣು ನನ್ನೇ ಎತ್ಕೊಂಡ್ಬಿಟ್ಟಿದ್ಯಲ್ಲ. ಯಾರು ನೀನು? ನಾನು ಪುರುಷ. ಗೊತ್ತಾಯ್ತು. ಇಲ್ಲಿ ಯಾಕೆ ಬಂದೆ? ಇಲ್ಲಿ ಯಾಕೆ ಬಂದೆ ಅಂತ ನನಗೆ ಗೊತ್ತಿಲ್ಲ. ಅದ್ಸರಿ ಹಣ್ಣಿಗೆ ಕೈ ಹಾಕಿದೀಯಾ? ಎಲ್ಲರಿದ್ರು ಅಷ್ಟು ಗಣಸು, ಹಣ್ಣುಗೂ ಕೈ ಹಾಕ್ತಾನೆ, ಹೆಣ್ಣುಗೂ ಕಣ್ಣಾಗ್ತಾನೆ. ಹಣ್ಣು ಹೆಣ್ಣು ಎರಡೇ ಸಾಕಾ? ಮಣ್ಣು ಬೇಕಾ? ಕೊಡ್ತೀನಿ.
ಇದು ಶ್ರೀರಾಜ್ಯ. ಇಲ್ಲಿರೋ ಮರ, ಗಿಡ, ಬಳ್ಳಿ, ಹೂವು, ಹಣ್ಣು ಎಲ್ಲ ಮಂತ್ರದ ಮಹಿಮೆಯಿಂದ ರಕ್ಷಿಸಿದ್ದೇವೆ. ಇದಕ್ಕೆ ಯಾರಾದರೂ ಕೈ ಹಾಕಿದ್ರೆ ಅವ್ರ ಕೈನೇ ಹಿಡಿದು ಬಿಡುತ್ತೆ. ನೋಡು, ನೀನು ನಗಬೇಡ, ನಾನು ನರ ಅಮರ್ಕೊಂಡು ನರಕದಲ್ಲಿ ಒದ್ದಾಡ್ತಾ ಇದ್ದೀನಿ, ನೀ ನಗು ಸ್ವರ್ಗ ತೋರಿಸ್ತೇನು. ನನ್ನ ನಗುವಿನಲ್ಲಿ ಸ್ವರ್ಗ ಕಾಣಿಸ್ತಾ ಇದೆಯಾ? ನಾನು ಚರವಾಕ ಮತಾವಲ. ನನ್ನ ಜೀವನದಲ್ಲಿ ಬರುವ ಕಷ್ಟಗಳೇ ನನಗೆ ನರಕ, ಸುಖಗಳೇ ನನಗೆ ಸ್ವರ್ಗ. ನಿನಗೆ ಸ್ವರ್ಗ ಸಿಗ್ಬೇಕು ಅಂದ್ರೆ ನನ್ನ ಮದುವೆ ಆಗ್ತೀಯಾ? ನನ್ನ ಜಾತಕದಲ್ಲಿ ಕುಜದೋಷವಿದೆ. ಇದುವರೆಗೂ ನನ್ನ ಮದುವೆ ಆಗಿ 6 ಜನ ಸತ್ತಿದ್ದಾರೆ. ಏಳನೇವಳಾಗಿ ನೀನು ಮದುವೆ ಆಗಿ ಸಾಯ್ಬೇಕು ತಿದೆಯೇನು? ಬೇಡ, ಮದುವೆ ಬೇಡ. ನೀನು ಯಾರನ್ನಾರು ನೋಡು, ನನ್ನ ದಾರಿ ನಾನು ಬಿಟ್ಟು. ತುಂಬಾ ಹಸಿವಾಗಿದೆ, ಇದೊಂದು ಹಣ್ಣು ಕೊಟ್ಟರೆ ಸಾಕು. ಹಣ್ಣು ಕೊಡ್ತೀನಿ, ನನ್ನ ಮದುವೆ ಆಗ್ತೀಯಾ? ಹಣ್ಣು ಬೇಡ, ಮದುವೆ ಬೇಡ. ಅದು ಹೇಗೆ ಹೋಗ್ತೀಯೋ ಹೋಗು. ಎಡ್ಗಾಲ್ ಜಾಡ್ಸು, ಹ್ಮ್, ಬಲ್ಗಾಲ್ ಜಾಡ್ಸು, ಎರಡು ಕಾಲು ಒಟ್ಟಿಗೆ ಜಾಡ್ಸು. ಹೇಳ ಮೇಲೆ ಎದ್ದಳ ಮೇಲೆ ಕುಣಿ ಕುಣಿ. ನಾನು ಕೇಳಿ ಕುಣಿಯಕ್ಕಾಗಲ್ಲ, ನಿನ್ ಕೈ ಮುಗಿತೀನಿ. ನನ್ ಬಿಟ್ಬಿಡು ಮಾರಾಯ, ಬಿಟ್ಬಿಡು. ಬಿಡ್ಬೇಕಾ? ಬಾ. ತಮ್ಮನ್ನೇ ಹುಡುಕುತ್ತಾ ಬಂದೆ, ತಮ್ಮ ದರ್ಶನವಾದದ್ದು ನನ್ನ ಭಾಗ್ಯ. ಗುರುದೇವ, ನನಗೆ ದ್ರೋಹ ಮಾಡಿ ನನ್ನ ರಾಜ್ಯವನ್ನೇ ಸ್ವಾಧೀನಪಡಿಸಿಕೊಂಡು ಆಳುತ್ತಿದ್ದ ಸೇನಾಧಿಪತಿಯನ್ನು ನನ್ನ ಪ್ರಜೆಗಳು ಓಡಿಸಿ ಮತ್ತೆ ನನಗೆ ರಾಜ್ಯವನ್ನು ವಹಿಸಿಕೊಟ್ಟಿದ್ದಾರೆ. ಇದಕ್ಕೆ ತಮ್ಮ ಅನುಗ್ರಹವೇ ಕಾರಣ. ಪ್ರಜೆಗಳೇ ರಾಜ್ಯದ ಆಸ್ತಿ, ಅವರ ಯೋಗಕ್ಷೇಮವೇ ರಾಜನ ಮುಖ್ಯ ಗುರಿ. ಪ್ರಜಾ ಸೇವೆಗೆ ದಿವ್ಯ ಕಾಯಕವೆಂದು ಆಚರಿಸು ಮಹಾರಾಜ, ಅದರಿಂದ ಶಿವಾನುಗ್ರಹವಾಗು. ಅನುಗ್ರಹಿತನಾದೆ, ನನಗೆ ಅಪ್ಪಣೆಯೇ. ಶುಭಮಸ್ತು, ಹೋಗಿ ಬಾ. ಸೇನಾಧಿಪತಿ ಮಹಾಸ್ವಾಮಿ, ಹೋಗಿ ಆನೆಯನ್ನು ಕರೆದಿದ್ದ. ಆಗ್ನೆ ಸಾಧ್ಯ ಇಲ್ಲ ಮಹಾಸ್ವಾಮಿ.
ಅಮ್ಮ ಹೇಗಿದೆ ನಿನ್ ಸಂಸಾರ? ಗುರುಗಳು ನಡೆಸ್ತಾರೆ. ಗುರುದೇವ, ನಿನ್ ದರ್ಶನ ಮಾಡಿ ಎಷ್ಟು ದಿವಸ ಆಯ್ತು? ಈ ದಿನದ ಮೇಲೆ ದಯವಿಟ್ಟು ಮತ್ತಿಂದು ನಿನ್ನ ಚರಣಗಳ ದರ್ಶನ ಭಾಗ್ಯವನ್ನ ಕರುಣಿಸ್ತೀಯಾ. ನೋಡ್, ನಿನ್ ಮಡಿಕೆ ತೇಳ್ಕೊಂಡು ಹೋಗ್ತಿದೆ. ನೀನೇನಾದ್ರೂ ಮುಂದಕ್ಕೆ ಹೋಗಿ ಕಂದ ತಗಲಿ ಚೂರಾದ್ರೆ ಆ ಸಿದ್ಧಿ ನಾನೆ.
ಇಲ್ಲ, ಆ ಊರಲ್ಲಿ ತಿನ್ನಕ್ಕಿಲ್ಲ ಕುಡಿಯಕ್ ನೀರಿಲ್ಲ ಅಂತ ಈ ಊರಿಗೆ ಬಂದ್ರೆ ಇಲ್ಲೋ ಅದೇ ಹಣೆ ಬರುವೆ. ನಿನ್ ಮೂತಿಗೆ ಹಾಡೊಂದು ಕೇಳು. ಅಮ್ಮ, ಅಲ್ಲಿ ಇಲ್ಲಿ ಸುತ್ತಿ ಏನೇನೋ ಮಾಡಿ ಒಂದಿಷ್ಟು ಅಕ್ಕಿ ತಗೊಂಬಂದಿದ್ದೀನಿ. ಬಸ್ವಿ, ಒಳಗೋಗಿ ಮೊರ ತಗೊಂಬಂದು ಅಕ್ಕಿ ಸುರಿಸ್ಕೋ. ಯಾವನ ಜಂಗಮ ಭಿಕ್ಷಿಂಗ್ ಬಂದ ಅಂತ ಇದನ್ನ ದಾನ ಮಾಡಿ ನಮ್ಮನ್ನೆಲ್ಲ ಉಪವಾಸ ಕೆಡಬೇಡವೆ. ಹೋಗು, ಬಲೆ ಹಚ್ಚಿ ಅನ್ನ ಮಾಡು, ಹೋಗು. ಮೂರ್ ದಿವಸದಿಂದ ಉಪವಾಸ ಇದ್ದೀವಿ. ಎಲ್ಲ ದರಿದ್ರ ಸೊಸೆ ಕಾಲ್ಗುಣ. ಯಾವ ಹೊತ್ತಿನಲ್ಲಿ ಮನೆಯೊಳಗೆ ಕಾಲಿಟ್ಲೋ ಆ ಹೊತ್ತಿನಿಂದ ದರಿದ್ರ ಗೋಳು ಇದ್ದೇ ಇದೆ. ಮಗ, ನಿಮ್ಮಪ್ಪ ಇದ್ದಾಗ ಲೇ ಅಂದ್ರೆ ಸಾಕು ಹೆದರ್ಕೊಂಡು ಬಂದು ನಿಲ್ತಿದ್ದೆ, ಹೇಳಿದ್ದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ನಡೆಸ್ತಿದ್ದೆ. ಅಮ್ಮ, ನಿನ್ ಕಾಲನೆ ಬೇರೆ, ನಿನ್ ಸೊಸೆ ಕಾಲನೆ ಬೇರೆ. ಕಾಲಾಗಿಲ್ಲ, ಏನು ಇಲ್ಲ ಮಗ. ಈಗಿನ ಕಾಲ ಹೆಣ್ಮಕ್ಳಿಗೆ ಭಯ ಭಕ್ತಿ ಏನು ಇಲ್ಲ. ಯಾಕೆ ವಟ ವಟ ಅಂತ ಹಟ್ಕೊಂಡು ಬಾಯಿ ನೋಯಿಸ್ತತ್ಯ? ಹೆಂಗ ಹಾಳಾಗೋಗ್ಲಿ, ಸುಮ್ಮನೆ ಇರು. ಅವಳೇನ್ ಮಾಡ್ತಾ ಇದ್ದಾಳೆ? ಅಡಿಗೆ ಮಾಡ್ತಾ ಇದ್ದಾಳೋ ಇಲ್ಲ ಸಿದ್ಲಿಂಗ ಸಿದ್ಲಿಂಗ ಅಂತ ಬಾಯ್ ಬಡ್ಕೋತ ಇದ್ದಾಳೋ? ನೋಡ್ಕೊಂಬರ್ತೀನಿ ಇರು. ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ. ಮಗ ಮಗ, ಒಲೆ ಮುಂದೆ ಕೂತ್ಕೊಂಡು ಸಿದ್ಲಿಂಗ ಸಿದ್ಲಿಂಗ ಅಂತ ಬಡ್ಕೋತಾ ಇದ್ದಾಳೆ. ಇವಳಿಗೂ ಅವನಿಗೂ ಏನೋ ಸಂಬಂಧ ಇದೆ ಅಂತ ನನಗೆ ಅನುಮಾನ. ಅವನು ಇವಳ ಅಪ್ಪನಂತೆ, ಇವಳು ಅವನ ಮಗಳಂತೆ. ಅಂದ್ರೆ ಅವರಮ್ಮ ದಾರಿ ಕೆಟ್ಟವಳ? ಯಾರ್ ಕಂಡವ್ರೆ? ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ, ಓಂ ನಮೋ ಸಿದ್ಲಿಂಗ. ಸಿದ್ಲಿಂಗ, ನನಗನ್ನ ಇಲ್ದಿದ್ರೂ ಚಿಂತೆ ಇಲ್ಲ, ನಿನ್ನ ನಾಮಾಮೃತದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ತೀನಿ. ಆದ್ರೆ ನನ್ನ ಪತಿ ದೇವ್ರನ್ನ ಅತ್ತೆಯವ್ರನ್ನ ಉಪವಾಸ ಕೆಡವ್ಲೆ. ಸ್ವಾಮಿ, ನಿನ್ನ ಧ್ಯಾನದಲ್ಲಿ ಮೈಮರೆತಿದ್ದ ನನಗೆ ಯಾಕಿಂತ ಶಿಕ್ಷೆ ಸ್ವಾಮಿ? ಸರಿ, ಬಂದ ಶಿಕ್ಷೆನ ಅನುಭವಿಸ್ತೀನಿ, ಎಲ್ಲ ನಿನಗೆ ಅರ್ಪಣೆ ಮಾಡ್ತೀನಿ ಸ್ವಾಮಿ. ಸ್ವಾಮಿ ಸಿದ್ಲಿಂಗ, ನಿಮಗೆ ಯಾರು ಶರಣಾಗತ ರಕ್ಷಕ, ನಿನ್ನ ಮಹಿಮೆ ಅಗಾಧವಾದದ್ದು. ಪಾಹಿಮ ನಮಃ. ಮಹಾನುಭಾವ, ಏನಿದು ಮಹಾರಾಜ? ಗುರುದೇವ, ಅನಾವೃಷ್ಟಿಯಿಂದ ರಾಜ್ಯದಲ್ಲಿ ಕ್ಷಾಮ ಉಂಟಾಗಿದೆ, ಪ್ರಜೆಗಳು ಹೊಟ್ಟೆಗಿಲ್ಲದೆ ಬಲು ಸಂಕಟ ಪಡುತ್ತಿದ್ದಾರೆ. ಅರಮನೆ ಉಗ್ರಾಣದಲ್ಲಿ ಬೇಕಾದಷ್ಟು ಧಾನ್ಯವಿದೆ, ಆದರೆ ಅದನ್ನು ಪ್ರಜೆಗಳಿಗೆ ಹಂಚೋಣವೆಂದರೆ ಉಗ್ರಾಣದ ಬಾಗಿಲನ್ನು ತೆಗೆಯಲಾಗುತ್ತಿಲ್ಲ. ಯಾಕೋ ಏನೋ ಒಂದು ಅರ್ಥವಾಗುತ್ತಿಲ್ಲ ಗುರುವೆ. ಮಹಾರಾಜ, ಆ ಉಗ್ರಾಣದ ಬಾಗಿಲನ್ನು ಮಹಾಪತಿವ್ರತೆಯು ಮುಟ್ಟಿ ಆರತಿ ಬೆಳಗಿ ನೀರು ಎರಚಿದರೆ ಮಾತ್ರ ತೆಗೆಯಬೇಕೆಂದು ನಿನ್ನ ತಾಯಿಯು ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡಿದ್ದಾಳೆ. ನನ್ನ ತಾಯಿ ಹೀಗೆ ಬೇಡಿಕೊಳ್ಳುವುದರ ಮರ್ಮ ಏನಿರಬಹುದು ಸ್ವಾಮಿ? ಈ ರಾಜ್ಯ ಮಹಾಪತಿವ್ರತೆಯರಿಂದ ತುಂಬಿ ತುಳುಕಾಡಬೇಕೆಂಬ ಇಚ್ಛೆಯಿಂದ. ಅಂದರೆ ಮಹಾಪತಿವ್ರತೆಯಿಂದ ಮಾತ್ರ ಈ ಬಾಗಿಲು ತೆಗೆಯುತ್ತದೆಯೇ? ಹೌದು, ಹಸಿದಾರದಿಂದ ವಂದರಿಯನ್ನು ಮಾಡಿ ಅದರಿಂದ ಬಾವಿ ನೀರನ್ನು ತೆಗೆದು ಬಾಗಿಲಿಗೆ ಎರಚಿದರೆ ಮಾತ್ರ ಬಾಗಿಲು ತೆಗೆಯುತ್ತದೆ. ಅಂತಹ ಮಹಾಪತಿವ್ರತೆ ಯಾರಿದ್ದರೂ ಬಂದು ಬಾಗಿಲು ತೆಗೆದು ಬಹುಮಾನ ಸ್ವೀಕರಿಸಬಹುದು ಅಂತ ಡಂಗುರ ಸಾರಿಸುತ್ತೇನೆ ಗುರುಗಳೇ. ಹಾಗೆಯೇ ಮಾಡು. ಕೇಳ್ರಪ್ಪ ಕೇಳ್ರಿ, ಪತಿವ್ರತೆಯಾದ ಹೆಂಗಸಿನಿಂದ ರಾಜಗೃಹದ ಉಗ್ರಾಣದ ಬಾಗಿಲನ್ನ ತೆಗಿಬೇಕಂತೆ. ತೆಗೆದವರಿಗೆ ಧನಧಾನ್ಯಗಳನ್ನ ಕೊಟ್ಟು ಮಹಾರಾಜರು ಮರ್ಯಾದೆ ಮಾಡ್ತಾರಂತೆ. ಕೇಳ್ರಪ್ಪ ಕೇಳ್ರಿ, ಪತಿವ್ರತೆ ಆಗಿರೋ ಹೆಂಗಸು ರಾಜಗೃಹದ ಉಗ್ರಾಣದ ಬಾಗಿಲು ತೆಗೆದ್ರೆ ಎಲ್ರಿಗೂ ಧನಧಾನ್ಯಗಳು ಕೊಟ್ಟು ಮಹಾರಾಜರು ಮರ್ಯಾದೆ ಮಾಡ್ತಾರಂತೆ. ಮಗ, ಮಹಾರಾಜ ಉಗ್ರಾಣದ ಬಾಗಿಲು ತೆಗೆದ್ರೆ ನಮ್ಗೆಲ್ಲ ದೌಸಾನ್ಯ ಕೊಡ್ತಾರಂತೆ. ನಾವಿಬ್ರು ಊಟ ಮಾಡ್ಕೊಂಡು ಹೋಗಿ ನೋಡಿ,
ಇಸ್ಕೊಂಬರೋಣ ಬಾ ಮಗ ಬೇಗ ಬಾ. ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗುಳಿದಿರುವವಳು ನನ್ನ ರಾಣಿ ಒಬ್ಬಳೆ. ರಾಣಿ ನೀನೂ ಸಹ ಪತಿವ್ರತಿಯಲ್ಲವೇ. ಬಾವಿಯಿಂದ ನೀರನ್ನು ಸೇದಿ ಬಾಗಿಲಿಗೆ ಎರಚು. ನಿನ್ನ ಪತಿವ್ರತ ಧರ್ಮವು ಸರಿಯಿಲ್ಲವೆಂದು ತೋರುವುದು. ಬಸ್ವಿ, ಏ ಬಸ್ವಿ, ಮಾತಾಡಿದ್ರೆ ಪತಿವ್ರತೆ ಪತಿವ್ರತೆ. ನನ್ ಗಂಡನೇ ಶಿವ ಅಂತ ಹೇಳ್ತಿದ್ದಲ್ಲ, ಇವಾಗ ಬಂದು ತೋರಿಸು ನಿನ್ ಪತಿವ್ರತೆ ಬರ್ತಾನ. ಎಲ್ಲಿಗತ್ತಮ್ಮ? ಎಲ್ಲಾರ ಮುಂದೆ ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಬರೆ ನನ್ ಜೊತೆ. ಮಹಾರಾಣಿ ಧರ್ಮವನ್ನು ಬಿಟ್ಟವಳಲ್ಲ. ಆದರೆ ಒಂದೆರಡು ಸಲ ನೀನು ಯುದ್ಧದಲ್ಲಿ ಸೋತ ಕಾರಣ ಬೇಸರಗೊಂಡು ಮನಸ್ಸಿನಲ್ಲೇ ಹಿಯಾಳಿಸಿದ್ದಾಳೆ. ಅದರ ಫಲವೇ ಇದು. ಬಾರೆ ಬಾರೆ ಇಲ್ಲಿ. ಹಸಿದಾರದ ಬಂದ್ರೆ ನೀರ್ ಸೇದಿ ಉಗ್ರಾಣದ ಬಾಗಿಲು ಗೆರ್ಚಿ ನಿನ್ ಪತಿವ್ರತೆ ತರ ತೋರಿಸು. ಎಲ್ಲಾರ್ಗೂ ನೀನ್ ನೀರ್ ಕೆಟ್ಟವಳು ಅಂತ ಗೊತ್ತಾಗ್ಲಿ. ಹೋಗಿ ಸ್ವಾಮಿ ಸಿದ್ಲಿಂಗ, ನಾನು ಹಗಲಿರುಳು ನನ್ನ ಗಂಡನನ್ನೇ ಶಿವನೆಂದು ನಂಬಿ ನಿಶ್ಚಲ ಭಕ್ತಿಯಿಂದ ಸೇವಿಸ್ತಾ ಇದ್ರೆ ಆ ಹಸಿದಾರದ ಒಂದ್ರಿಯಲ್ಲಿ ನೀರ್ ಬರಲಿ ಸ್ವಾಮಿ. ಗುರುದೇವ, ಸೇವೆ ಮಾಡಿದ್ರೆ ಈ ಬಾಗಿಲು ತೆಗಿಲಿ. ಈ ಮಹಾಪತಿವ್ರತೆಗೆ ಕನಕನಕಾದಿ ಸಮಸ್ತವನ್ನು ಕೊಟ್ಟು ಆನೆ ಮೇಲೆ ಕೂರಿಸಿ ಊರು ತುಂಬಾ ಮೆರವಣಿಗೆ ಮಾಡಿ. ನನಗ್ಯಾಕೆ ಸ್ವಾಮಿ ಮೆರವಣಿಗೆ? ಗುರುಗಳಿಗೆ ಮಾಡಿ. ಮಹಾಪತಿವ್ರತೆಯಾದ ನೀನು ಆದಿಶಕ್ತಿಯ ಸ್ವರೂಪಳು. ನಿನ್ನ ದರ್ಶನ ಮಾಡಿ ಪ್ರಜೆಗಳು ಪುನೀತರಾಗ. ನಿನ್ನ ಕೈ ಹಿಡಿದ ನಾನು ಪುಣ್ಯವಂತ. ಅಜ್ಞಾನದಿಂದ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಡು ಸ್ವಾಮಿ. ನಿನ್ ಮಾತೆಲ್ಲ ಸತ್ಯ, ನಿನ್ ನಡತೆ ಎಲ್ಲ ಸತ್ಯ. ನಾನು ಮಾಡಿದ ಅಪರಾಧನೆಲ್ಲ ಕ್ಷಮಿಸ್ಬಿಡಬಾರದು. ಪ್ರಾಣಾಧಿಪತಿ, ಸಮಸ್ತ ದವಸ ಧಾನ್ಯವನ್ನು ಎಲ್ಲರಿಗೂ ಹಂಚಿಬಿಡು. ರಾಜ, ಶಿವಾನುಗ್ರಹದಿಂದ ಎಲ್ಲವೂ ಎಲ್ಲರಿಗೂ ಒಳ್ಳೆಯದಾಯಿತು. ನಾವಿನ್ನು ಅರುಣಾಚಲದ ಕಡೆಗೆ ಹೊರಡುತ್ತೇವೆ.
ಶರಣಗಿರೀಶ್ವರ ನಮಃ ಅರುಣಾಚಲೇಶ್ವರ ನಮಃ ಸತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಸ್ತು ಸದಾಶಿವೋಣಾಚಲೇಶ್ವರ ನಮಃ ಈಶಾಯ ನಮಃ ಓಂ ನಮಃ ಶಿವ. ಓಹೋ, ತಾವೆಲ್ಲ ಎಲ್ಲಿಂದ ಬಂದವರು? ಕನ್ನಡ ನಾಡಿನ. ಬಹಳ ಸಂತೋಷ. ಸ್ವಾಮಿ ಅರುಣಾಚಲ ದೇವರ ದರ್ಶನಕ್ಕಾಗಿ ಬಂದಿದ್ದೀರಾ? ಪೂಜೆ ಎಲ್ಲ ಮುಗಿಯಿತು, ಭಕ್ತಾದಿಗಳು ಹೋಗಿದ್ದಾರೆ, ಗರ್ಭಗುಡಿ ಬೀಗ ಹಾಕಿದೆ, ಇನ್ನು ದರ್ಶನ ನಾಳೆನೆ. ನಾವು ಇಲ್ಲಿಯೇ ಇದ್ದು ನಾಳೆ ಸ್ವಾಮಿಯ ದರ್ಶನ ಮಾಡಬಹುದಲ್ಲ? ಇಲ್ಲೇ ಇರ್ತೀರಾ? ಓ, ಆ ಪ್ರಕಾರದಲ್ಲಿ ಇರಬಹುದು, ನನ್ನದೇನು ಅಭ್ಯಂತರವಿಲ್ಲ. ಬನ್ನಿ ಬನ್ನಿ ಬನ್ನಿ. ತಾವಿಲ್ಲೇ ಇರಬಹುದು. ನಾವು ದೇವಸ್ಥಾನ ಸುತ್ತಮುತ್ತ ತಿರುಗಿ ಮತ್ತೆ ಊರಿನ ಸೊಬಗನ್ನು ನೋಡಿ ಬರಲು ಅಪ್ಪಣೆಯಾಗಬೇಕು. ಹೋಗಿ ಬನ್ನಿ. ಮಗನ ಮೇಲೆ ಅಭಿಮಾನ ಬಿಟ್ಟು ಪ್ರತ್ಯಕ್ಷನಾದೆ, ನಿನ್ನನ್ನು ಕಂಡು ಧನ್ಯನಾದೆ. ನಿನ್ನ ಕರ್ತವ್ಯ ಕಾಯಕಗಳ ಶುದ್ಧತೆಯ ಕಂಡು ನಿನಗೆ ಈ ಪಂಚತಾವಡ ಹಾರವನ್ನು ಕೊಡುವೆನು, ಧರಿಸಿಕೋ. ತಂದೆಯಾದ ನಿನ್ನ ಕೊರಳಲ್ಲಿ ರಂಜಿಸಬೇಕಾದ ಈ ಹಾರವನ್ನು ನಾನು ಧರಿಸಲೇ. ನೀನು ಯಾರು, ನಾನು ಯಾರು? ಇದು ನನ್ನ ಒಲಮೆಯ ಕಂದನಿಗೆ ನಲುಮೆಯ ಬಹುಮಾನ. ಇದರಿಂದ ನಿನ್ನ ಮಹಿಮೆ ಜಗದ್ವಿಖ್ಯಾತವಾಗುವುದು. ನಿನಗೆ ಪ್ರತಿ ಹೇಳಲು ಯಾರಿಂದ ಸಾಧ್ಯ? ಎಲ್ಲವೂ ನೀನೇ, ಎಲ್ಲ ನೀನೇ. ನಿನ್ನ ಆಶೀರ್ವಾದ. ಏನು ಮಹಾಸ್ವಾಮಿ ಲೀಕರ್ ದಯಮಾಡಿಸ್ತಾ ಇದ್ದೀರಿ? ಬೆಟ್ಟದ ಮೇಲಿದ್ದ ದೇವರ ದರ್ಶನವಾಯಿತು, ಈಗ ಅರುಣೇಶ್ವರನ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಅರುಣೇಶ್ವರ ದೇವರ ದರ್ಶನವೇ ಸಂತೋಷ. ಮಹಾಸ್ವಾಮಿಗಳು ಮುನ್ಸೂಚನೆಯಲ್ಲದೆ ಏಕಾಏಕಿ ದಯಮಾಡಿಸಿದ ಕಾರಣವೆಂದು ಕೇಳಬಹುದೇ? ನಾವು ಬಯಸಿಕೊಂಡು ಹೋಗಿದ್ದ ಕಾರ್ಯವು ದೇವರ ದಯದಿಂದ ಕೈಗೂಡಿತು. ಅರಮನೆಯನ್ನು ಪ್ರವೇಶಿಸಿ ವಿಶ್ರಾಂತಿ ಪಡೆಯುವ ಮುಂಚೆ ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಹೋಗೋಣವೆಂದು ಬಂದೆವು. ಪ್ರಭುಗಳ ಚಿತ್ತ, ದಯಮಾಡಿಸಿ. ತೀರ್ಥ ಪ್ರಸಾದಗಳನ್ನು ತರದೆ ಹಾಗೆ ಬಂದಿದ್ದೀರಿ? ಮಹಾಸ್ವಾಮಿಗಳೇ, ಆಕಾಶವೇ ಕಲ್ಕಿ ತಲೆ ಮೇಲೆ ಬಿದ್ದ ಹಾಗಿದೆ. ಯಾಕೆ, ಏನಾಯ್ತು? ಸ್ವಾಮಿಯ ಕೊರಳನ್ನು ಅಲಂಕರಿಸಿದ್ದ ಪಂಚತಾವಡ ಹಾರ ಕಾಣೆಯಾಗಿದೆ. ಏನು, ಸ್ವಾಮಿಯ ಮೇಲಿದ್ದ ಹಾರ ಕಾಣೆಯಾಗಿದೆಯಾ?
ಬೇರೆ ಯಾರಾದರೂ ಇಲ್ಲಿಗೆ ಬಂದಿದ್ರ? ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನಗೆ ಯಾರ ಮೇಲೂ ಅನುಮಾನವಿಲ್ಲ. ಆದರೆ ಕನ್ನಡ ನಾಡಿನ ಕೆಲವು ಶಿವಶರಣರು ಸ್ವಾಮಿ ದರ್ಶನಕ್ಕಾಗಿ ಬಂದು ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಆಹಾ, ಅವರೇ ಯಾಕತ್ತಿರಬಾರದು? ಒಂದೊಂದು ಸರದಲ್ಲೂ ಕೋಟಿ ಗಟ್ಟಲೆ ವರಾಹ ಬಾಳೋ, ವಜ್ರ ವೈಢೂರಿಗಳಿಂದ ತುಂಬಿರೋ, ಐದು ಹಾರಗಳನ್ನು ಸೇರಿಸಿ ಮಾಡಿರೋ ಪಂಚತಾವಡ ಹಾರ ನೋಡಿದವರ ಆಸೆನೆಲ್ಲ ಹೆಚ್ಚಿಸುತ್ತದೆ. ಬನ್ನಿ ಶೋಧಿಸೋಣ. ಇವರೇ ಇವರೇ ಇವರುಗಳೇನು ಇಲ್ಲಿ ಬೀಡು ಬಿಟ್ಟಿದ್ದವರು? ಹೌದು ಸ್ವಾಮಿ. ಆಹಾ, ನಿಮ್ಮಲ್ಲಿ ಯಾರು ದೇವರ ಮೇಲಿದ್ದ ಪಂಚತಾಪಡ ಹಾರವನ್ನು ತೆಗೆದುಕೊಂಡಿದ್ದೀರಿ? ನಾವೆಲ್ಲ ವಿರಕ್ತರು ಸ್ವಾಮಿ, ನಮ್ಮಲ್ಲಿ ಯಾರಿಗೂ ಅದರ ಬುದ್ಧಿ ಇಲ್ಲ. ನಿಮ್ಮ ಮಾತಿಗೆ ಮರಳಾಗಿ ನಾವು ಸುಮ್ಮನಿರುವುದಿಲ್ಲ. ಸೇವಕರೇ, ಪ್ರತಿಯೊಬ್ಬರನ್ನು ಶೋಧಿಸಿ. ಹಾ, ಮುಟ್ಟಬೇಡಿ. ಗುರುಗಳನ್ನು ಮುಟ್ಟಿದರೆ ಸುಟ್ಟು ಬೂದಿ ಆದೀರ. ಎಚ್ಚರ. ನೀನೇ ತೆಗಿ. ನಾವೆಲ್ಲ ವಿರಕ್ತರು, ನಮಗೆ ಆ ದುರ್ಬುದ್ಧಿ ಇಲ್ಲವೆಂದು ಬೊಗಳಿದೆಯಲ್ಲ, ಈಗ ತಿಳಿಯಿತೇ ನಿನ್ನ ಗುರುವಿನ ಯೋಗ್ಯತೆ. ಏಯ್ ಕಳ್ಳ ಸನ್ಯಾಸಿ, ಕಾವಿತೊಟ್ಟ ಘಾತಕ, ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಪ್ರಾಣ ಉಳಿಸಿಕೋ. ಇದು ರಾಜಾಜ್ಞೆ. ನಮ್ಮ ಗುರುಗಳು ಶಿವಧ್ಯಾನದಲ್ಲಿ ಅಂತರ್ಮುಖರಾಗಿದ್ದಾಗ ಅವರಿಗೆ ಬಾಹ್ಯ ಪ್ರಪಂಚದ ಅರಿವೇ ಇರುವುದಿಲ್ಲ. ನಿಮ್ಮ ಗುರುಗಳಿಗೆ ಬಾಹ್ಯ ಪ್ರಪಂಚದ ಜ್ಞಾನ ಬರೆಸ್ತೀನಿ. ಏಯ್ ಕಳ್ಳ ಗುರುವೆ, ಉತ್ತರ ಕೊಡು, ಇಲ್ಲದಿದ್ದರೆ ಒಂದೇ ಏಟಿಗೆ ನಿನ್ನ ಶಿರಸ್ಸು ಹಾರತ್ತೆ. ಗುರುದೇವ ಗುರುದೇವ ಗುರುದೇವ, ಈ ಮೂರ್ಖ ರಾಜ ಅತ್ಯಾಚಾರಕ್ಕೆ ಕೈ ಎತ್ತಿದ್ದಾನೆ. ಗುರುದೇವ 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 ಗುರುದೇವ, ಜಾಗೃತರಾಗಿರಿ ಜಾಗೃತರಾಗಿರಿ. ಏಕೆ ಹೀಗೆ ಕೂಗಿ ನನ್ನ ಧ್ಯಾನಕ್ಕೆ ಭಂಗ ತಂದಿದ್ದೀರಿ? ಯಾರ ಧ್ಯಾನ ಮಾಡುತ್ತಿರುವೆಯೋ ಕಳ್ಳ, ನೀನು ಮಾಡಿರುವ ಅಪರಾಧಕ್ಕೆ ಶಿಕ್ಷೆ ಏನು ಗೊತ್ತಾ? ಶಿರಚ್ಛೇದನ. ಅಂತಹ ಅಪರಾಧ ನಮ್ಮಿಂದೇನಾಗಿದೆ? ನನ್ನ ಆರಾಧ್ಯ ದೇವನ ಕುತ್ತಿಗೆಯಲ್ಲಿದ್ದ ಪಂಚತಾವಣ ಹಾರದ ಕಳ್ಳತನ. ನಾವು ಅದನ್ನು ಕದಿಯಲಿಲ್ಲ, ಸ್ವಾಮಿಯೇ ತನ್ನ ಕೈಯಿಂದ ನಮಗೆ ತೊಡಿಸಿದನು. ಆ ಸ್ವಾಮಿಯೇ ತನ್ನ ಕೈಯಿಂದ ನಿನ್ನ ಕೊರಳಿಗೆ ತೊಡಿಸಿದನು? ಹಾಗಾದರೆ ಆ ಸ್ವಾಮಿಯೇ ನಿನ್ನ ಶಿರಸ್ಸನ್ನು ಉಳಿಸಲಿ. ಏಯ್ ಮಂತ್ರವಾದಿ, ಮೂರ್ಖ ರಾಜ, ಹಾಗು ನಿನ್ನ ಅವಿವೇಕ, ನನ್ನ ಸ್ನೇಹ ಹಸ್ತದಿಂದಲೇ ನಾನೇ ಹೋಗಿ ಪಂಚತಾವಡ ಹಾರವನ್ನು ತೋರಿಸಿದ್ದೇನೆ. ಪ್ರಭು, ನನ್ನ ಅಪರಾಧವನ್ನು ಕ್ಷಮಿಸು. ಕ್ಷಮಿಸಬೇಕಾದವನು ನಾನಲ್ಲ, ನನ್ನ ಪರಾವತಾರಿಯಾದ ಸಿದ್ಧಲಿಂಗ. ಅವನ ಕಾಲ ಮೇಲೆ ಬಿದ್ದು ಬೇಡಿಕೊ. ಸ್ವಾಮಿ, ತಾವಿಂಥ ಶಿವಯೋಗಿಗಳು ಎಂಬುದು ತಿಳಿಯದೆ ನಿಂದಿಸಿ ನಿಮ್ಮ ಶಿರಚ್ಛೇದನ ಮಾಡಲು ಪ್ರಯತ್ನಪಟ್ಟೆ. ನನ್ನ ತಪ್ಪಿಗೋಸ್ಕರ ನಾನೇ ತಲೆಬಾಗುತ್ತಿದ್ದೇನೆ. ತೆಗೆದುಕೊಳ್ಳಿ ಖಡ್ಗ. ಪರಮ ಶಿವಭಕ್ತರಾದ ನಿಮ್ಮನ್ನು ನಿಂದಿಸಿದ ಈ ನಾಲಿಗೆ ಇರುವ ರುಂಡವನ್ನು ಕತ್ತರಿಸಿ. ಕತ್ತರಿ. ಅಜ್ಞಾನಿಗಳಿಗೆ ಜ್ಞಾನದಾತನು ಪರಮಶಿವನು. ಆತನೇ ನಿನ್ನೊಡನೆ ಮಾತನಾಡಿದನೆಂದ ಮೇಲೆ ನೀನೆಂಥ ಭಾಗ್ಯಶಾಲಿ ರಾಜ. ನನ್ನ ಮದಮತ್ಸರ ಕುತ್ಸಿತ ಬುದ್ಧಿ ನಾಶವಾಗಿ ಶಿವಾನುಗ್ರಹವಾಗುವಂತೆ ಉಪದೇಶಿಸಿ ಕಾಪಾಡಬೇಕು ಪ್ರಭು. ಶಿವಾನುಗ್ರಹವಾಗಬೇಕು. ಹಗಲಿರಳು ಶಿವನನ್ನು ಧ್ಯಾನ ಮಾಡುತ್ತಿರು, ಅವನೆಂಥವನು ಗೊತ್ತೇ? ಶಿವ ಪರ ಪರತರಂ ಸೂಕ್ಷ್ಮಂ ನಿತ್ಯ ಸರ್ವಗತಾವ್ಯಯಂ ಅನಿಂದಿತ ಮನೋವ್ಯಯಂ ಅಪ್ರಮಾಣಮಯ ಮಯ ತಗಳ ಇದನ್ನ. ಏಯ್ ಕೊಡವನ, ಅವನು ಕೊಡ. ತಗಳ ಇದನ್ನ.
ನನ್ನ ಮಗನೇ ತಗೊಳ ಇದು ನೀನು ಇದು ನೀನು ಇಟ್ಕೊಳ್ಳ ಇದನ್ನೆಲ್ಲ ಎಲ್ಲಿಂದ ದೋಚ್ಕೊಂಡ್ ಬಂದ್ರಿ ಗಟ್ಟದ ದಾರಿಲಿ ಮದುವೆ ಸಂಭ್ರಮ ಮುಗಿಸ್ಕೊಂಡು ಒಂದು ಗುಂಪು ಹೋಗ್ತಾ ಇತ್ತು ಚಿಕ್ಕಿ ಹೊಡೆಯೋದ್ರಲ್ಲಿ ದೋಚ್ಕೊಂಡ್ ಬಂದ್ವು ಮದುವೆ ಸಂಭ್ರಮ ಮುಗಿಸ್ಕೊಂಡು ಹೋಗ್ತಾ ಇರೋರ್ನ ದೋಚೋದು ತುಂಬಾ ಅನ್ಯಾಯ ಅಲ್ವೇ ನ್ಯಾಯ ಅನ್ಯಾಯ ಏನು ಅನ್ನೋದು ನನ್ನ ಕತ್ತಿಗೆ ಚೆನ್ನಾಗಿ ಗೊತ್ತಿದೆ ಹತ್ತಾರು ವರ್ಷಗಳಿಂದ ನೂರಾರು ಜನ ರಕ್ತ ಕುಡಿದಿದೆ ಲೆಕ್ಕವಿಲ್ಲದ ಹೆಣ್ಣು ಗಂಡುಗಳ ತಲೆ ಹೊಡೆದು ಅರಣ್ಯದಲ್ಲಿರೋ ರಣ ಹತ್ತುಗಳಿಗೆ ಔತಣ ಮಾಡಿಸಿದೆ ದಣಿ ದಣಿ ಒಂದ್ ದೊಡ್ಡ ಬೇಟೆ ಸಿಕ್ಕಿದೆ ದಣಿ ಇರೋ ಸ್ವಲ್ಪ ಜನವೇ ಆದ್ರೂ ಅವರೆಲ್ಲ ಕಾವಿ ತೊಟ್ಟಿರೋರೆ ಕಾವಿ ತೊಟ್ಟಿದ್ರೆ ಅವರೆಲ್ಲ ಸನ್ಯಾಸಿಗಳು ಅವರದ್ರೆ ಏನಿರ್ತ ನೀವು ಕೊಳ್ಳೆ ಹೊಡೆಯೋದಕ್ಕೆ ಒಬ್ಬನ ಕತ್ತಲಲ್ಲಿ ವಜ್ರ ವೈಡೂರಿ ಇರೋ ಹಾರ ಇದೆ ಇದುವರೆಗೂ ನಾವು ಸಂಪಾದನೆ ಮಾಡಿರೋಕ್ಕಿಂತ ಮೀರಿಸುವಂತದ್ದು ಪಳ ಪಳ ಅಂತ ಹೊಳಿತದೆ ದಣಿ ಅಷ್ಟೊಂದು ಬೆಲೆ ಬಾಳೋದಾದ್ರೆ ಅದನ್ನು ಹೊಡ್ಕೊಂಡು ಬರಲೇಬೇಕು ಬೇಡಿ ಬೇಡಿ ಅವರೆಲ್ಲ ಸನ್ಯಾಸಿಗಳು ಅವ್ರ ಹತ್ರ ದೋಚದಕ್ಕೋಗಿ ನೀವಿಲ್ಲದ ಪಾಪ ಕಟ್ಕೋಬೇಡಿ ಸುಮ್ಮನೆ ಬಾಯಿ ಬಂದ ಹಾಗೆ ಮಾತಾಡಬೇಡ ಬಿಡ ನನ್ನ ಇಲ್ಲ ಬಿಡ್ತೀಯ ಇಲ್ವೋ ಇಲ್ಲ ನಾನು ನಿಮ್ಮನ್ನ ಬಿಡೋದಿಲ್ಲ ಬಿಡಲ್ಲ ಇಲ್ಲ ಬಿಡ್ತೀಯ ಇಲ್ವೋ ಇಲ್ಲ ನನ್ನ ಪ್ರಾಣ ಹೋದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ ಬಿಡೋದಿಲ್ಲ ನಮ್ಮನ್ನ ತಡೆಯಲು ನೀನ್ ಯಾರು ನಾನ್ ಯಾರು ನಾನ್ ಯಾರು ನಾನ್ ಯಾರು ಅಂತ ಅರಣ್ಯದಲ್ಲಿರೋ ಮರ ಗಿಡ ಬಳ್ಳಿ ಬೆಟ್ಟ ಗುಡ್ಡಗಳಿಗೆಲ್ಲ ಗೊತ್ತು ನಾನ್ ಯಾರು ಓಹೋ ನಿರುಲ್ಲ ನಮ್ಮಿಂದ ಏನಾಗ್ಬೇಕಾಗಿದೆ ನಿನ್ ಕುತ್ತಿಗೆಲಿರೋ ಹಾರ ನಗ ನಾಣ್ಯ ಎಲ್ಲ ನಮಗ್ ಕೊಡ್ಬೇಕು ಇಲ್ದಿದ್ರೆ ನಿಮ್ ತಲೆಗಳನ್ನ ಚೆಂಡಾಡಿ ಕಾಡಿನಲ್ಲಿರೋ ಮೃಗಗಳಿಗೆ ಔತಣ ಮಾಡಿಸ್ತೀನಿ ಪ್ರಾಣನ ತೆಗೆಯೋದಕ್ಕೆ ಮಾತ್ರ ನಿನ್ನ ಕೈಯಲ್ಲಾಗುತ್ತೆ ತೆಗೆದ ಪ್ರಾಣನ ಮತ್ತೆ ಹಿಂದಕ್ಕೆ ಕೊಡೋಷ್ಟು ಯೋಗ್ಯತೆ ಇದೆಯೇ ನಿನಗೆ ಸುಮ್ಮನೆ ಹರಡ್ತಾ ಕಾಲ ಕಳಿಬೇಡ ಏನೇನಿದೆಯೋ ಎಲ್ಲ ತೆಗೆದು ಕೆಳಗಿಡು ನೀನು ದೋಚಿದ್ದನ್ನೆಲ್ಲ ನೀನು ಸತ್ತ ಮೇಲೆ ನಿನ್ ಜೊತೆಯಲ್ಲೇ ತಗೊಂಡು ಹೋಗ್ತೀಯನು ನೀನು ಸತ್ತ ಮೇಲೆ ನಿನ್ನನ್ನಿಟ್ಟು ಹೂಳೋ ಗುಂಡಿನಲ್ಲಿ ನೀನು ಸಂಪಾದಿಸಿದ್ದನ್ನೆಲ್ಲ ಇಟ್ಟು ಹೂಳೋದಿಲ್ಲ ನಿನ್ನ ಜೊತೆಯಲ್ಲಿ ನಿನ್ನ ಹೆಗಲೇರಿ ಬರೋದು ನೀನು ಮಾಡಿದ ಪಾಪ ಪುಣ್ಯ ಎಲ್ಲ ಇವನ ಜೀವದ ಮೇಲೆ ಆಸೆ ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ ಕತ್ತಲೆಯ ಪುರದ ಕಳ್ಳ ಮುತ್ತಲು ಪುರಪತಿ ಮುತ್ತಿಗೆಗೆ ಒಳಗಾದ ನೋಡ ಅಯ್ಯ ಅತ್ತಲ ಊರಿಂದ ಬೆಳಕು ಪಸರಿಸಲು ಮುತ್ತಿಗೆ ತೆಗೆದೋಡಿತ್ತು ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಜೀವನದ ಅರ್ಥವನ್ನು ತಿಳಿಯದೆ ಮಾನವರು ಅಮಾನುಷ ಕೃತ್ಯದಲ್ಲಿ ತೊಡಗುತ್ತಾರೆ ಅಂಥವರಲ್ಲಿ ನೀನೂ ಒಬ್ಬ ನಿಮ್ಮಂಥವರ ಹೃದಯದಲ್ಲಿ ಸನ್ಮಾರ್ಗದ ಬೆಳಕು ಮೂಡಿಸಬೇಕಾದ್ದು ನಮ್ಮಂಥ ಶಿವಯೋಗಿಗಳ ಕರ್ತವ್ಯ ನೀಚ ವೃತ್ತಿಯನ್ನು ಬಿಟ್ಟು ಅಹಿಂಸೆ ಸತ್ಯ ಧರ್ಮ ಶಿವಭಕ್ತಿಯನ್ನು ಅನುಷ್ಠಾನದಲ್ಲಿಟ್ಟುಕೋ ನಿಲ್ಲು ಮುಂದೆ ಹೆಜ್ಜೆ ಇಟ್ಟರೆ ಸಾಯ್ತಿ ಮೊದಲು ತೆಗೆದುಕೊಡು ಈ ಹಾರನ ತೆಗೆದುಕೊಳ್ಳುವ ಶಕ್ತಿ ಇದ್ದರೆ ನೀನೇ ತೆಗೆದುಕೋ ಅಯ್ಯೋ ನನ್ ಕಣ್ಣು ಕಾಣಿಸ್ತಾ ಇಲ್ಲ ನನ್ ಕಣ್ಣು ಕಾಣಿಸ್ತಾ ಇಲ್ಲ ಮಯೂರಿ ಅಯ್ಯೋ ಮೈಲ ಉರಿತಾ ಇದೆ ಅಯ್ಯೋ ನನ್ ಕಣ್ಣಿಗೆ ನಪ್ಪ ಆಯ್ತು ನನ್ ಕಣ್ಣು ಕಾಣಿಸ್ತಾ ಇಲ್ಲ ಅಯ್ಯೋ ನನ್ ಕಣ್ಣು ಕಾಣಿಸ್ತಾ ಇಲ್ಲ ನನ್ ಕೆಟ್ಟ ನಿಮ್ಮ ರಜ ಕಣ್ಣು ಕಾಣಿಸ್ತಾ ಏನಂದ್ರೆ ಏನಂದ್ರೆ ಯಾರು ಯಾರು ನಾನು ನಿಮ್ಮ ಹೆಂಡತಿ
ಕಣ್ಣೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣು ಹೊರಟೋಯ್ತು, ಕುರುಡ ಆಗ್ಬಿಟ್ಟೆ, ಕುರುಡ ಆಗ್ಬಿಟ್ಟೆ, ಕಣ್ಣೆ ಕಾಣಿಸ್ತಾ ಇಲ್ಲ. ದೊಡ್ಡವರು ಚಿಕ್ಕವರು ಮಕ್ಕಳು ಅಂದ್ರೆ ಕೊಣ್ಣೆ ಹೊಡೆದಿದ್ದ ಫಲ ಇದು. ಗುರುದೇವ, ಗುರುಗಳೇ, ಸ್ವಾಮಿ, ನೀವು ಮಹಾತ್ಮರು, ತಪ್ಪು ಮಾಡಿದವರಿಗೆ ಬುದ್ಧಿ ಹೇಳಿ ದಾರಿಗೆ ತರಬೇಕು ಸ್ವಾಮಿ. ನಾವೆಷ್ಟು ಉಪದೇಶಿಸಿದರೂ ಕಿವಿಗೊಡದೇ ಇದ್ದವರನ್ನು ಶಿಕ್ಷಿಸಿ ಬುದ್ಧಿ ಕಲಿಸಬೇಕಮ್ಮ. ನಿಮ್ಮನ್ನು ಕೆಣಕಿದ ಇವರ ಕಣ್ಣುಗಳು ಹೋಗಿವೆ, ಮತ್ತೆ ಇವರ ಕಣ್ಣುಗಳು ಬರೋ ಹಾಗೆ ಮಾಡಿ ಕಾಪಾಡಬೇಕು. ನೀವು ಕಾಪಾಡುವ ತನಕ ನಾನು ನಿಮ್ಮ ಕಾಲುಗಳನ್ನು ಬಿಡೋದಿಲ್ಲ ಸ್ವಾಮಿ, ನಾನು ಬಿಡೋದಿಲ್ಲ. ಹೇಳಮ್ಮ, ಕೆಲವು ಸಮಯದಲ್ಲಿ ನಮ್ಮ ತಪಶಕ್ತಿಯನ್ನು ವ್ಯಯ ಮಾಡಿ ದುಷ್ಟರನ್ನು ಸನ್ಮಾರ್ಗಗಾಮಿಗಳನ್ನಾಗಿ ಮಾಡಬೇಕಾಗುತ್ತದೆ. ಹೇಳಮ್ಮ. ಇನ್ನಾದರೂ ಈ ಪಾಪಕೃತ್ಯಗಳನ್ನು ಬಿಡು. ಇಡೀ ಜೀವಕೋಟಿಯನ್ನೇ ಸಲಹುವ ಶಿವನು ನಿಮ್ಮ ಹೊಟ್ಟೆ ತುಂಬಿಸಲಾರನೆ. ಹೌದು ಸ್ವಾಮಿ, ನಾನಿದನ್ನು ಯೋಚನೆ ಮಾಡಲಿಲ್ಲ. ಕೊಲೆ ಸುಲಿಗೆ ಮಾಡೋದ್ರಲ್ಲೇ ಕಾಲ ಕಳೆದೆ. ಈ ಕೆಟ್ಟ ಕೆಲಸ ಬೇಡ ಅಂತ ಹೇಳಿ ಹೇಳಿದ್ರು ಕೇಳಲಿಲ್ಲ, ಬಿಟ್ಟೆ. ಇವತ್ತಿಂದಾನೇ ಈ ಕೆಟ್ಟ ಕೆಲಸ ಬಿಟ್ಟೆ. ನೂರಾರು ಜನ ರಕ್ತ ಕುಡಿದಿರೋ ಈ ಕತ್ತಿ ಯಾಕೆ ನನಗೆ? ನೀಚ್ ಕೆಲಸ ಮಾಡಿ ಸಂಪಾದನೆ ಮಾಡಿರೋದೆಲ್ಲ ದಾನ ಮಾಡ್ತೀನಿ. ಇನ್ನು ಮೇಲೆ ನನ್ನ ಆಸ್ತಿ ಎಲ್ಲ ದುಡಿಮೇನೆ. ನನ್ನ ತಪ್ಪನ್ನು ಕ್ಷಮಿಸಿ, ನನ್ನನ್ನು ಆಶೀರ್ವಾದ ಮಾಡಿ ಸ್ವಾಮಿ, ಆಶೀರ್ವಾದ ಮಾಡಿ. ಈಗ ನೀನು ಜೀವನದ ಅರ್ಥವನ್ನು ತಿಳಿದ ಮಾನವನಾದ ಹೇಳು. ಇನ್ನು ಮೇಲೆ ಶಿವನ ಧ್ಯಾನ ಮಾಡುತ್ತಾ ಪರಿಶುದ್ಧ ಬಾಳ್ವೆಯನ್ನು ನಡೆಸು. ಶಿವನು ನಿನಗೆ ದಾರಿ ತೋರುತ್ತಾನೆ. ಶಿಷ್ಯರೇ, ನಡೆಯಿರಿ, ಮುಂದೆ ಪ್ರಯಾಣ ಬೆಳೆಸು. ಪರಮೇಶ್ವರ್ ಕೊಟ್ಟ ಹಾರದಿಂದ ನಿಮಗೆಷ್ಟು ತೊಂದರೆ ಬಂತು ಗುರುಗಳೇ? ಉರುಣಗಿರಿ ಮಹಾರಾಜ ಹಾಗೆ ಹೇಗೆ ಎಂದು ಮಾತನಾಡಿದ? ದಾರಿಯಲ್ಲಿ ಕಳ್ಳ ಬಂದು ತಲೆ ಒಡಿತೀನಿ ಅಂದ? ಅವೆಲ್ಲ ತೊಂದರೆಯೂ ಅಲ್ಲ, ತಾಪತ್ರಯಗಳು ಅಲ್ಲ. ಅಜ್ಞಾನಿಗಳಿಗೆ ಉಪದೇಶ ಮಾಡಿ ಸನ್ಮಾರ್ಗಗಾಮಿಗಳನ್ನಾಗಿ ಮಾಡುವುದಕ್ಕೆ ಅವಕಾಶವಾಯಿತು. ನಾವಿಲ್ಲಿಯೇ ಸ್ನಾನ ಮುಗಿಸಿ ನಂತರ ಶಿವಪೂಜೆ ಮಾಡಿ ಮುಂದೆ ತೆರಳೋಣ. ಸ್ವತಃ ನನಗೆ ಕಾಡಿಸ್ತೀಯ, ಬರ್ತೀಯ, ಮಾತಾಡ್ತೀಯ, ಹಾಗೂ ಈಗ ಆಡಿಸ್ತೀಯ, ಕೊನೆಗೆ ನನ್ನ ನಾಯಿ ಮಾಡಿ ಹೋಗ್ತೀಯ. ಇನ್ನೆಷ್ಟು ದಿವಸ ನಾನು ಹೀಗಿರ್ಲಿ? ನೀನು ನನ್ನ ಮಾತು ಕೇಳಿ ನನ್ನ ಪ್ರಿಯಕನಾಗೋ ತನಕ. ಒಳ್ಳೇದು ಆಚಾರವಂತಲ್ಲ. ನಾನು ನೋಡಿ ಹಾಗಿದೆ, ನೀನ್ ನೋಡಿ ಹಾಗಿದೀಯ. ನಾವಿಬ್ರು ಒಟ್ಟಿಗೆ ಇರೋದು ನೋಡಿದ್ರೆ ತಂದೆ ಮಗಳು ಅಂತ ತಿಳ್ಕೊತಾರೆ, ಗೊತ್ತಾ? ಜನಗಳ ಬಾಯಿ ಮುಚ್ಚೋಕೆ ಜಗನ್ನಾಥನಿಗೂ ಸಾಧ್ಯವಿಲ್ಲ ಅಂತಾರಲ್ಲ, ಗೊತ್ತಿಲ್ವ ನಿಂಗೆ? ನಿನ್ನ ಪ್ರಿಯತಮನಾಗಿ ನಿನ್ನ ಮನಸ್ಸು ಸಂತೋಷಪಡಿಸುವ ಶಕ್ತಿ ನನ್ನಲ್ಲಿಲ್ಲ. ಬೇರೆ ಯಾವ್ದಾದ್ರು ಗಂಡಸು ನೋಡ್ಕೋ. ಯಾವ ಗಂಡಸು ನಮ್ಮ ರಾಜ್ಯಕ್ಕೆ ಬಂದಿಲ್ಲ, ಬರ ಹಾಗೂ ಇಲ್ಲ. ಬಂದ್ರೆ ತಲೆ ತೆಗಿಬೇಕು ಅಂತ ಮಹಾರಾಣಿ ಅಪ್ಪಣೆ. ಏನು, ನಿಮ್ಮ ರಾಜ್ಯಕ್ಕೆ ಇನ್ನಾವ ಗಂಡಸು ಬರಲಿಲ್ಲವೇ? ಇಲ್ಲ, ಯಾವನು ಬರಲಿಲ್ಲ. ಹಾಗಾದ್ರೆ ನೀವೆಲ್ಲ ಹೇಗುಟ್ಟಿದ್ರಿ? ಪ್ರಶ್ನೆ ಬೇಕಾಗಿಲ್ಲ, ನಾನು ಹೇಳದಷ್ಟು ಕೇಳು. ನನ್ನ ವಿನಃ ಯಾವ ಹೆಣ್ಣಿನ ಕಣ್ಣಿಗಾದ್ರೂ ಬಿದ್ದಿದ್ರೆ ನಿನ್ ಜೀವ ಉಳಿತಿರ್ಲಿಲ್ಲ. ನೀನ್ ನನ್ನ ಇನ್ನೆಷ್ಟು ದಿವಸ ತಪ್ಪಚ್ಚಿಟ್ಟಿರ್ತೀಯ? ಅದೆಲ್ಲ ನನಗ್ ಸೇರಿದ್ದು, ನಿನ್ಗ್ಯಾಕೆ? ಬೇಡ ಪೂರ್ಣಿಮ, ಬೇಡ. ನಾಯೆ, ಅಪ್ಪ ಒಬ್ಬನೇ ಬರುತ್ತಿದ್ದಾನೆ, ನಿಶ್ಚತ್ರನೂ ಆಗಿದ್ದಾನೆ. ಕತ್ತಿ, ಇವತ್ತೇ ಆತನನ್ನು ಕೊಂದು ಈ ರಾಜ್ಯಕ್ಕೆ ನಾನೇ ಅಧಿಪತಿ ಆಗುತ್ತೇನೆ. ಬೇಡ ಬೇಡ, ಕೊಲ್ಬೇಡ. ನಾನು ನಿನ್ನ ಅಪ್ಪ, ನನ್ನನ್ನು ಕೊಲ್ಬೇಡ. ನೀನು ರಾಜ್ಯದ ಆಸೆಯಿಂದ ನಿನ್ನ ಅಣ್ಣನನ್ನು ಕೊಂದೆ, ಅದೇ ರಾಜ್ಯದ ಆಸೆಯಿಂದ ನಿನ್ನ ಮಗ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಇನ್ನು ಮೇಲೆ ಈ ರಾಜ್ಯ ನನ್ನದು, ನಾನೇ ಈ ರಾಜ್ಯಕ್ಕೆ ಚಕ್ರವರ್ತಿ, ನಾನೇ ಚಕ್ರವರ್ತಿ. ಯಾರು ಯಾರನ್ನು ಕೊಂದು ಚಕ್ರವರ್ತಿಯಾದದ್ದು? ನಾನು. ರಾಜ್ಯದ ಆಸೆಯಿಂದ ನಮ್ಮಪ್ಪ ತನ್ನ ಅಣ್ಣನನ್ನೇ ಕೊಲೆ ಮಾಡಿದ, ಅದೇ ಆಸೆಯಿಂದ ನಾನು ನಮ್ಮಪ್ಪನನ್ನು ಕೊಲೆ ಮಾಡಿ ಚಕ್ರವರ್ತಿಯಾಗಿದ್ದೇನೆ.
ಇದು ಮಹಾಘೋರ. ತಂದೆಯನ್ನು ಕೊಲ್ಲುವುದು ಮಹಾಪಾಪ. ನಿರ್ದಯನಾಗಿ ತನ್ನ ಅಣ್ಣನನ್ನೇ ಕೊಲೆ ಮಾಡುವುದು ಪುಣ್ಯವೋ? ಓ, ಇವನು ಕೊಲೆಗಡುಕನು. ನಿನ್ನ ಪ್ರಾಣ ಹೋಗಿದ್ದು ಶಿಕ್ಷೆ ಮಾತ್ರ. ಮಾಡಿದ ಪಾಪ ನಾಶವಾಗಿಲ್ಲ. ಪಾಪ ಪರಿಹಾರವಾಗಬೇಕಾದರೆ ಶಿವನ ಧ್ಯಾನ ಮಾಡು. ಹೇಳು. ಓಂ ನಮ ಶಿವಾಯ. 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 ಅಪಮೃತ್ಯು ಪರಿಹಾರಕನಾದ ಮೃತ್ಯುಂಜಯ, ಈ ಪಾಪಿ ಮಾಡಿದ ಅಪರಾಧಗಳನ್ನು ಕ್ಷಮಿಸಿ ಈ ಮೃತ್ಯುವನ್ನು ಪರಿಹರಿಸಿ ಜೀವದಾನ ಮಾಡು. ಇನ್ನು ಮೇಲೆ ನೀವಿಬ್ಬರು ಅನ್ಯೋನ್ಯ ಪ್ರೀತಿ ವಿಶ್ವಾಸದಿಂದ ಬಾಳುತ್ತಾ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತೀರಿ. ಇನ್ನು ಮೇಲೆ ಹಾಗೆಯೇ ಇರುತ್ತೇವೆ ಪೂಜ್ಯರೇ. ಸರಿ ಶಿಷ್ಯರೇ, ಇನ್ನು ನಾವು ಮುಂದಿನ ರಾಜ್ಯಕ್ಕೆ ತೆರಳೋಣ. ನಮ್ಮ ರಾಜ್ಯದ ಗಡಿ ದಾಟಿದ ತಕ್ಷಣ ಸಿಗುವುದೇ ಶ್ರೀರಾಜ್ಯ. ಗಂಡಸರು ಯಾರಾದರೂ ಅವರ ರಾಜ್ಯ ಪ್ರವೇಶ ಮಾಡಿದರೆ ಶಿರಚ್ಛೇದನ ಮಾಡುತ್ತಾರೆ. ಜೀವದ ಮೇಲಿನ ಆಸೆಯಾಗಲಿ ಭಯವಾಗಲಿ ನಮಗಿಲ್ಲ. ಸ್ವಾಮಿ, ತಾವೆಲ್ಲಿಯೂ ಪ್ರಯಾಣ ಮಾಡಬೇಕಾಗಿಲ್ಲ. ನೀವು ಇಲ್ಲಿಯೇ ಇದ್ದು ನಮಗೆ ಮಾರ್ಗದರ್ಶಕರಾಗಬೇಕೆಂದು ಬೇಡುತ್ತೇವೆ. ಸಂಚಾರಿಗಳಾಗಿ ಅಜ್ಞಾನಿಗಳನ್ನು ತಿದ್ದಿ ಮಾರ್ಗದರ್ಶನ ನೀಡುವುದೇ ನಮ್ಮ ಗುರಿ. ನಾವಿನ್ನು ಬರುತ್ತೇವೆ. ಅಪ್ಪ, ಗುರುಗಳೇ, ನದಿ ತುಂಬಿ ಪ್ರವಹಿಸುತ್ತಿದೆ. ತೆಪ್ಪ ನಾವುಗಳನ್ನು ಬಿಡುವವರು ಯಾರೊಬ್ಬರೂ ಕಾಣಿಸ್ತಿಲ್ಲ. ನಾವು ಹಿಂದಿರುಗುವುದು ಉತ್ತಮವೆಂದು ತೋರುತ್ತದೆ. ಆಶ್ಚರ್ಯ, ಮಹಾಶ್ಚರ್ಯ. ಆಶ್ಚರ್ಯ ಏನದು? ಗಂಡಸರ ಗುಂಪೊಂದು ನಮ್ಮ ಗೊಡೆಯೊಳಗೆ ಬರುತ್ತಿದೆ. ತಕ್ಷಣವೇ ಬಾಣಗಳನ್ನು ಹೊಡೆದು ಎಲ್ಲರನ್ನು ಕೊಲ್ಲಬೇಕಾಗಿತ್ತು. ನಾವು ಬಾಣಗಳನ್ನು ಬಿಟ್ಟಾಗ ಅವು ಹೂಗಳಾಗಿ ಅವರ ಪಾದಗಳ ಮೇಲೆ ಬಿದ್ದವು. ಇರಲಿ, ನದಿಯನ್ನು ಹೇಗೆ ದಾಟಿದರು? ಅದು ಮತ್ತು ಆಶ್ಚರ್ಯ. ನದಿ ದಾರಿ ಬಿಡ್ತು. ಇದು ನಿಜವಾಗಿಯೂ ಆಶ್ಚರ್ಯ, ಅದ್ಭುತ. ನಡೆಯಿರಿ, ನಾನು ನೋಡಿ ಆಮೇಲೆ ಏನು ಮಾಡಬೇಕೆಂಬುದನ್ನು ಹೇಳುತ್ತೇನೆ. ಕುದುರೆ ಸಿದ್ಧ ಮಾಡಿ. ಗುರುಗಳ ದರ್ಶನಕ್ಕೋಸ್ಕರ ಬಂದಿದ್ದೀರಾ? ಇವರು ನಿಮ್ಮ ಗುರುಗಳೇನು? ಹೌದು, ಅವರು ಧ್ಯಾನದಿಂದ ಬಹಿರ್ಮುಖರಾಗದೆ ಅವರನ್ನು ಮಾತನಾಡಿಸಲು ಸಾಧ್ಯವಿಲ್ಲ.
ನಾನು ಅವರ ಹತ್ತಿರ ಮಾತನಾಡಿ ಅವರ ಅನುಗ್ರಹ ಪಡೆದು ನನ್ನ ಮನೋರಥವನ್ನು ನೆರವೇರಿಸಿಕೊಂಡು ಹೋಗುವೆನು. ಹಾಗಾದರೆ ಇರಿ, ಅವರು ಧ್ಯಾನದಿಂದ ಬಹಿರ್ಮುಖರಾದ ಮೇಲೆ ಮಾತಾಡಿ. ಗುರುಗಳೇ ಗುರುಗಳೇ, ಈ ಹೆಂಗಸು ತಮ್ಮ ಹತ್ರ ಮಾತನಾಡಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕಾದಿದ್ದಾಳೆ. ನಮಸ್ಕರಿಸಿ, ಪ್ರಸಾದವನ್ನು ಸ್ವೀಕರಿಸಿ. ನಿನ್ನ ಜನ್ಮ ಸಾರ್ಥಕವಾಗಿ. ನಾನು ಈ ದೇಶದ ರಾಣಿ, ನನ್ನ ಅರಮನೆಗೆ ದಯಮಾಡಿಸಿ ನನ್ನಿಂದ ಸೇವೆ ಸ್ವೀಕರಿಸಬೇಕು. ಎಲ್ಲ ಶಿವನಿಚ್ಛೆ ಆಗಬಹುದು, ನಾಳೆ ಬರುತ್ತೇವೆ. Ah!
ದೂರ ಸರಿ. ನಿನ್ನ ಗಾನ ನರ್ತನ ಸ್ವಾಗತಗಳನ್ನು ನೋಡಿದರೆ ನೀನೊಂದು ಕಾಮದ ಬೊಂಬೆ ಎಂದು ಕಾಣುತ್ತದೆ. ಹಾ ಅಂದು, ನಿಮ್ಮನ್ನು ಕಂಡ ತಕ್ಷಣವೇ ನನ್ನ ಮನಸ್ಸು ನಿಮ್ಮ ಸಹವಾಸವನ್ನು ಅಪೇಕ್ಷಿಸಿ ಹಾ ತೊರೆಯುತ್ತಿದೆ. ಮಾನವ ಜನುಮ ದೇಹಗಳನ್ನು ಏನೆಂದು ತಿಳಿದಿರಿ? ದೇಹವು ಭೋಗ ಸಾಧನೆಗಲ್ಲ, ಜೀವನವು ಕಾಮತೃಷೆಯ ತಣಿವಿಗಾಗಿಯಲ್ಲ, ಯೋಗ ಸಾಧನೆಗೆ. ನಿನಗೆ ನನ್ನ ಮೇಲಿರುವ ಕಾಮತೃಷೆಯನ್ನು ದೈವದರ್ಶನದ ಕಡೆಗೆ ತಿರುಗಿಸಿ. ನನ್ನ ಮನೋರಥವು ಸಿದ್ಧಿಯಾಗಲೆಂದು ಪ್ರಸಾದವನ್ನು ಕೊಟ್ಟಿದ್ದೀರಿ, ಅದು ಸಿದ್ಧಿಸಲೇಬೇಕು. ತನು ಮನಧನಗಳಿಂದಲೂ ವೀರ ಬ್ರಹ್ಮಚಾರಿಣಿಯಾದ ನಾನು ಮೋಹಿಸಿದ್ದು ನಿಮ್ಮನ್ನು ಮಾತ್ರ, ಬೇಡಿಕೊಳ್ಳುತ್ತಿರುವುದು ನಿಮ್ಮನ್ನು ಮಾತ್ರ. ನಿನ್ನ ಬ್ರಹ್ಮಚರ್ಯದ ಬಗ್ಗೆ ನನಗೆ ಅನುಮಾನವಿಲ್ಲ. ಹುಚ್ಚಿ, ಈ ಕಾಮದ ತೃಷೆಯಲ್ಲಿ ಬಳಲಿ ಬೆಂಡಾಗಿ ಹೀನ ಮಾನವಳಾಗುತ್ತಿರುವೆಯಲ್ಲ ಎಂದು ಅನುಕಂಪ ಮೂಡಿದೆ. ಬಿಡು, ಈ ಕಾಮವನ್ನು ತೊರೆ, ಮನಸ್ಸನ್ನು ಶಿವನ ಕಡೆಗೆ ತಿರುಗಿಸು. ಈ ನಿಮ್ಮ ಉಪದೇಶಕ್ಕೋಸ್ಕರ ನಾನು ಸ್ವಾಗತಿಸಲಿಲ್ಲ. ಮಾನವರಿಗೆ ಸಹಜವಾದ ಬಯಕೆಗಳು ನನ್ನಲ್ಲಿ ಮೂಡಿವೆ. ನನ್ನ ಬಯಕೆಗಳು ತೀರದಿದ್ದಲ್ಲಿ ನನ್ನ ಸ್ಥಿತಿ ಏನಾಗುವುದು ನನಗೇ ತಿಳಿದಿಲ್ಲ. ಬಿಡು, ಈ ಹುಚ್ಚನ್ನು ಬಿಡು. ಕಾಮನನ್ನು ಸುಟ್ಟ ಮಹೇಶ್ವರನನ್ನು ನಂಬಿ ಶಿವಶರಣೆಯಾಗು. ಅರಿಷಡ್ವರ್ಗಗಳು ಮಾನವರ ಅಧಃಪತನಕ್ಕೆ ಹೊರತು ಉದ್ಧಾರಕ್ಕಲ್ಲ. ನಿಮ್ಮ ತತ್ವಗಳನ್ನಾಗಲಿ ಉಪದೇಶವನ್ನಾಗಲಿ ನಿಮ್ಮ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳು ಕೇಳಿ ಯೋಚಿಸಿ ಆಚರಿಸಿದ್ದರೆ ನೀವು ಹುಡ್ತಾ ಇರಲಿಲ್ಲ, ನಾನು ಹುಡ್ತಾ ಇರಲಿಲ್ಲ. ಬ್ರಹ್ಮ ಸೃಷ್ಟಿ ಗಂಡು ಹೆಣ್ಣುಗಳಿಗೆ ಜನ್ಮ ಕೊಟ್ಟು ಅವರಿಬ್ಬರ ಸ್ನೇಹ ಸಂಬಂಧವಾಗಿ ಕಾಮವನ್ನು ಸೃಷ್ಟಿಸಿದೆ. ಇದನ್ನು ಯೋಚಿಸಿ, ನಿಮ್ಮ ದೇಹದ ಸಹವಾಸದಿಂದ ನನ್ನ ದೇಹದ ಹಸಿವು ತೀರಬೇಕು. ಅಯ್ಯೋ ಹುಚ್ಚೆ, ನನ್ನ ದೇಹದ ಮೇಲೆ ನಿನಗೆ ಇಷ್ಟೊಂದು ಆಸೆಯೇ? ನೋಡು ಬಾ, ನಿನ್ನ ಮನಸ್ಸನ್ನು ಉದ್ರೇಕಿಸಿದ ನನ್ನ ದೇಹವನ್ನು ಅಪ್ಪಿಕೋ. ಅಪ್ಪ, ನನ್ನ ದೇಹ ಮನಸ್ಸುಗಳ ಉದ್ವೇಗ ಶಮನವಾಗಿ ಆನಂದ ಅನುಭವಿಸುವ ಯೋಗ ಪ್ರಾಪ್ತವಾಯಿತು. ಯಾಕೆ ಮಹಾರಾಣಿ ಹೀಗೆ ಸಿಟ್ಟಿನಿಂದ ಬರ್ತಾ ಇದ್ದೀರಿ? ನನ್ನ ಅವಹೇಳನ, ಅವಮಾನ. ನಾನು ಸುಂದರಿಯಲ್ಲವೇ? ನೀವು ಸುಂದರಿಯಲ್ಲ ಅಂತ ಯಾರು ಹೇಳಿದ್ರು ತಾಯಿ? ನಾನು ಯಾರಿಗೆ ಮನಸ್ಸೋತಿರುವೆನೋ ಅವರು. ಅಂದ್ರೆ ಆ ಸನ್ಯಾಸಿಯೇ ನಿಮ್ಮಂತ ಮಹಾರಾಣಿಯವರು? ಆ ಸನ್ಯಾಸಿಗೆ ಮನಸ್ಸೋತಿರುವುದನ್ನು ಕಂಡು ನಮ್ಮ ಸ್ತ್ರೀರಾಜ್ಯವೇ ನಗುತ್ತಾ ಇದೆ. ಅವರು ನಿಮ್ಮನ್ನು ತಿರಸ್ಕರಿಸಿರುವುದು ಒಳ್ಳೆಯಿದೆ ಎಂದು ನನ್ನ ಅಭಿಪ್ರಾಯ. ಏನಂದೆ? ನಿಮಗೂ ಆ ಸನ್ಯಾಸಿಗೂ ಸಾಮ್ಯವಿಲ್ಲ ಎಂದು. ಮುಚ್ಚು ಬಾಯಿ, ಅವರು ನನ್ನ ಪ್ರಾಣ, ಈ ದೇಹದ ಒಡೆಯ. ನಿಮ್ಮನ್ನ ಸುಂದರಿ ಅಲ್ಲ ಅಂದವನು ನಿಮಗೆಂಥ ಒಡೆಯ? ನಾನು ಸುಂದರಿ, ಸೌಂದರ್ಯವಿದೆ, ತಾರುಣ್ಯವಿದೆ, ಮೂರು ಲೋಕಗಳನ್ನು ಸೆರೆ ಹಿಡಿಯುವ ಲಾವಣ್ಯ ನನ್ನದು. ನಾನು ಸುಂದರಿ, ನಾನು ಸುಂದರಿ, ಸುಂದರಿ, ತ್ರಿಲೋಕ ಸುಂದರಿ. ನಾನು ಮೂಳೆಗಳ ಬೊಂಬೆ, ಮೂಳೆಗಳ ಬೊಂಬೆ, ನಾನು ಮೂಳೆಗಳ ಬೊಂಬೆ. ಮಹಾರಾಣಿ, ಮಹಾರಾಣಿ, ನನಗೆ ಅರ್ಥವಾಯಿತು. ನನ್ನಲ್ಲಿದ್ದ ಕಾಮ ಸುಟ್ಟು ಹೋಯಿತು, ಮೋಹ ಮದ ಮತ್ಸರಗಳೆಲ್ಲ ಬೂದಿಯಾದವು. ಈಗ ನನ್ನ ಭವತಾಪಗಳೆಲ್ಲ ನಿರ್ಮೂಲವಾಯಿತು. ಶಿವಸಾಯುಜ್ಯವನ್ನು ಕಾಣುವ ಮಾರ್ಗವನ್ನು ತೋರಿಸಿ. ಶಿವಾನುಗ್ರಹಮಸ್ತು. ಶಿವಾನುಗ್ರಹ, ಶಿವಾನುಗ್ರಹ. ನಿಮ್ಮ ಗುರುಗಳ ಮಾತು ಕೇಳಿ ನಮ್ಮ ರಾಣಿನೂ ಸನ್ಯಾಸಿನಿ ಆದ್ಲು. ಪೂರ್ಣಿಮಾ, ಬಿಟ್ಬಿಡೆ, ಬಿಟ್ಬಿಡೆ. ನನ್ನ ಆಸೆ ಎಲ್ಲ ತೀರ್ಸು, ಆಮೇಲೆ ಬಿಡ್ತೀನಿ.
ನಿನಗಾಸೆ ಇದೆ ಕಣೆ, ನನಗಿಲ್ವಲ್ಲ. ನನ್ನ ಆಸೆ ಎಲ್ಲ ಮುಗಿದೋಗಿದೆ. ಕೈಗೆ ಸಿಕ್ಕಂಡಸನ್ನ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಪ್ರಾಣ ತೆಗೆಯೋದು ನಿನ್ನಂತ ದರಿದ್ರ ಆಸರಿದ್ದು. ಬೇರೆಯವ್ರ ಕೈಲಿ ಸಿಕ್ಕಿದ್ರೆ ನಿನ್ ಪ್ರಾಣ ಹೋಗ್ತಿತ್ತು. ನನ್ನ ಆಸೆಗಳನ್ನೆಲ್ಲ ತೀರಿಸ್ಲಿ ಅಂತ ಉಳಿಸ್ಕೊಂಡಿದ್ದೀನಿ. ನನ್ನ ಆಸೆ ತೀರಿಸು. ನೂರಾರು ಜನದ ಆಸೆ ನೆರವೇರಿಸ್ಲಿ. ಇವಳ ಆಸೆ ಯಾಕೆ ನೆರವೇರಿಸ್ಬೇಕು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ವಲ್ಲ. ಇವಳ ಪಿಶಾಚಿನೋ ಯಕ್ಷಿಣಿಯೋ ಮೋಹಿನಿಯೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಬಿಟ್ಬಿಡದ ಬಿಟ್ಬಿಡದ ಬಿಟ್ಬಿಡ ನಾನು ಬಿಟ್ಬಿಡ. ಈಗೇನು ಮಾಡ್ಲಪ್ಪ ಪೂರ್ಣಿಮಾ? ಗುರುಗಳ ಉಪದೇಶದಿಂದ ನಿಮ್ಮ ಮಹಾರಾಣಿಯವರು ಸನ್ಯಾಸಿನಿ ಆದ್ರು ಅಂದ್ಯಲ್ಲ, ಹಾಗೆ ನನ್ನ ಉಪದೇಶದಿಂದ ನೀನು ಸನ್ಯಾಸಿನಿ ಆಗ್ಬಿಡು. ಮಹಾರಾಣಿಯವ್ರಿಗೆ ಉಪದೇಶ ಹೇಳಿದ್ದವರು ಸಿದ್ಧಲಿಂಗರಂತೆ. ನೀನ್ ಯಾವ ಲಿಂಗ? ನಾನ್ ಯಾವ ಲಿಂಗ? ಯಾವ ಲಿಂಗ? ಅಯ್ಯೋ, ನಿನ್ ಕೈ ಸಿಕ್ಕಿ ನಾನು ಯಾವ ಲಿಂಗ ಅನ್ನೋದು ಮರ್ತೋಗ್ಬಿಟ್ಟಿದೆ. ಬಹಳ ದೊಡ್ಡದಾಗಿ ಉಪದೇಶ ಹೇಳ್ತೀನಿ ಅಂದ್ಯಲ್ಲ, ಈಗ ಹೇಳು ಯಾವ ಲಿಂಗ ಅಂತ. ಜಂಬುಲಿಂಗ. ಏಯ್, ನೀನು ಜಂಬುಲಿಂಗ ಅಲ್ಲ, ಬರೀ ಜಂಬದ ಲಿಂಗ. ಆ ಗುರುಗಳಿಂದ ಉಪದೇಶ ಮಾಡಿಸ್ಬೇಕು. ಅಪ್ಪ ಸಿದ್ಧಲಿಂಗ, ಗುರುವೆ ಎಲ್ಲಿದೆಯಪ್ಪ? ನನ್ನ ಇವಳಿಂದ ಕಾಪಾಡು. ಪೂರ್ಣಿಮಾ, 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 ಏ ಪೂರ್ಣಿಮಾ, ಬಿದ್ದಿರು ಇಲ್ಲೇ. ಪೂರ್ಣಿಮಾ, ಹೇ ಪೂರ್ಣಿಮಾ, ಬಂದೆ. ಏನ್ ಮಾಡ್ತಿದ್ದೀಯೇ? ಏನೇ ಪ್ರತಿಭಾ, ಯಾಕೆ ಬಂದೆ? ಇನ್ ಮುಂದೆ ನಮ್ ರಾಜ್ಯದಲ್ಲಿರುವವರೆಲ್ಲ ಶಿವಪೂಜೆ ಮಾಡ್ತಾ ಇರ್ಬೇಕಂತೆ. ಅದಕ್ಕೋಸ್ಕರ ದೇವಸ್ಥಾನವನ್ನು ಕಟ್ಟಿಸಿ ಶಿವನನ್ನ ಸ್ಥಾಪನೆ ಮಾಡ್ಬೇಕಂತೆ. ಸರಿಯಾದ ಜಾಗ ನೋಡ್ಕೊಂಡು ಬಂದು ಅವ್ರಿಗೆ ಅರಿಕೆ ಮಾಡ್ಕೊಂಬೇಕಂತ ಅಪ್ಪಣೆ ಕೊಟ್ಟಿದ್ದಾರೆ. ಬಾರೇ. ನೀನ್ ನಡಿ, ನಾನ್ ಬರ್ತೀನಿ. ಆಯ್ತು. ನಾವು ಸ್ತ್ರೀರಾಜ್ಯಕ್ಕೆ ಬಂದ ಕೆಲಸ ಶಿವಾನುಗ್ರಹದಿಂದ ಸಾರ್ಥಕವಾಯಿತು. ನಡೆಯಿರಿ, ಮುಂದೆ ಪ್ರಯಾಣ ಬೆಳೆಸೋಣ. ಚಿಚಿ, ನಾಯಿ ದೂರ. ಓಡಿಸಬೇಡ, ಅದಕ್ಕೇನೋ ಸಂಕಟ. ಅದಕ್ಕಾಗಿ ಅನುಗ್ರಹ ಬೇಡಲು ಬಂದಿದೆ. ಓಹೋ, ನೀವ ಚರ್ವಾಕ ಮತ ಪ್ರವೀಣರು? ನಿಮಗೆ ನಾಯಿ ಜನ್ಮ ಬಂದಿತ್ತು? ಅದೊಂದು ದೊಡ್ಡ ಕತೆ. ಗುರುಗಳ ಅನುಗ್ರಹದಿಂದ ನನ್ನ ಕಷ್ಟವೆಲ್ಲ ಪರಿಹಾರವಾಯಿತು. ಗುರುದೇವ ತಮ್ಮ ಪಾದ ಸೇವೆ ಮಾಡಿಕೊಂಡರೂ ನನಗೆ ಅನುಗ್ರಹ ಮಾಡಬೇಕು. ಅಂದರೆ ದೇವರಿಲ್ಲ ಅನ್ನೋ ನಿನ್ನ ಮತ ಬಿಟ್ಟು ಶೈವನಾಗ್ತೀಯ? ತಮ್ಮ ಅಪ್ಪಣೆ, ಹಾಗೆ ನಡೆದುಕೊಳ್ಳುತ್ತೇನೆ ಗುರುವೇ. ಇದು ನಿನ್ನಲ್ಲಿರುವವರೆಗೂ ಯಾವ ಮಂತ್ರಶಕ್ತಿಯೂ ನಿನ್ನನ್ನೇನು ಮಾಡಲಾಗದು. ಧನ್ಯನಾದಿಗಳು. ನೀನಿಲ್ಲಿದೀಯಾ? ನಾಯಾಗಿದ್ದ ನಿನಗೆ ಈ ರೂಪ ಕೊಟ್ಟಿದ್ಯಾರು? ನಿಮ್ಮಪ್ಪ. ನನಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಅಪ್ಪ ಅಮ್ಮ ಇಲ್ಲದ ಆಕಾಶದ ಬಿದ್ದೇನು? ಇಬ್ರು ಸತ್ತಿದಾರೋ? ಅದಿರ್ಲಿ, ಮನೆಯಿಂದ ಹ್ಯಾಂಗ್ ತಪ್ಪಿಸ್ಕೊಂಡ್ಬಂದೆ ಹೀಗೆ? ನಿನ್ನ ಏನ್ ಮಾಡ್ತೀನಿ ನೋಡು. ಮಂತ್ರ ಮಾಡ್ತೀಯದೆ ಮಂತ್ರ. ನಿಂದೇನು ನಡೆಯಲ್ಲ, ನೋಡು ನನ್ನ ತಂತ್ರ. ಹೇ ಸಿದ್ಧಲಿಂಗೇಶ್ವರ, ಎಲ್ಲಿ ಕೈ ಕಟ್ಟು? ಬಿಡು ಕೈನ. ಬಲಗಾಲು ಜಾಡ್ಸು, ಎಡಗಾಲು ಜಾಡ್ಸು, ಎರಡು ಕಾಲು ಒಟ್ಟಿಗೆ ಜಾಡ್ಸು. ಹೇಳು ಮೇಲೆ ನನ್ನ ಕುಣಿಸ್ತೇನೆ ನೀನು. ಈಗ ನೀರು ಕುಣಿ. ತಕ್ಕ ತಿಮ್ಮಿ ತಕ್ಕ ಜಡು, ತಕ್ಕ ತಿಮ್ಮಿ ತಕ್ಕ ಜಡು, ತಕ್ಕ ತಿಮ್ಮಿ ತಕ್ಕ ಜಡು. ಹಾಗೆ ಸಾಕು, ಬಾ ನನ್ನಿಂದೆ. ನನ್ನೇ ನಾಯಿ ಮಾಡಿದ್ದೆಯಲ್ಲ ನೀನು,
ಈಗ ನಾನು ಹೇಳದ ಕೇಳ್ತೀಯೋ ಇಲ್ಲ ನಾ ಯಾ ನನ್ನ ಹಿಂದೆ ಬರ್ತೀಯೋ ಬೇಡಿ ದಮ್ಮಯ್ಯ ನೀವು ಹೇಳಿದ ಹಾಗೆ ಕೇಳ್ತೀನಿ ಇಲ್ಲಿ ಕೂತ್ಕೋ ಕಾಲು ಈ ಕಾಲು ಸಾಕು ನಿಲ್ಸು ಈಗ ನಮ್ಮ ಜನ್ಮವೇ ಬೇರೆ ಹೇಳು ಮೇಲೆ ಆ ಕಡೆ ತಿರುಗು ತಿರುಗು ನೋಡದೆ ಓಡು ಆ ಗುರು ಸಿದ್ಧಲಿಂಗೇಶ್ವರ ಸ್ವಾಮಿ ಪ್ರಾಣ ಪ್ರಾಣ ಎಳಿತಾಯ ನೀರು ನಿಮ್ಮಲ್ಲಿ ಯಾರಲ್ಲಾದ್ರೂ ಸ್ವಲ್ಪ ನೀರಿದ್ರೆ ಕೊಡಿ ಯಾರಲ್ಲೂ ನೀರಿಲ್ಲ ಸುತ್ತಮುತ್ತಲು ಎಲ್ಲೂ ನೀರಿದ್ದ ಕಾಣಿಸ್ಲಿಲ್ಲ ನಾನು ಸಾಯ್ಬೇಕು ಅಂತ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ನೀವಿನ್ನು ಹೋಗಿ ಹೋಗಿ ನಾನಿಲ್ಲಿ ಸತ್ತಿ ಹೆಣವಾಗಿ ಹಜ್ಜುಕ್ಕಾಗಿಗಳಿಗೆ ಆಹಾರವಾಗ್ತೀನಿ ನಿರಾಶನಾಗಬೇಡ ತಮ್ಮ ಬೇಡಿದವರ ಇಷ್ಟಾರ್ಥಗಳನ್ನು ಸಲ್ಲಿಸಬೇಕಂತ ನಮಗೆ ಶಿವನ ಆಜ್ಞೆಯಾಗಿದೆ ನೀರು ಕೊಟ್ಟು ನನ್ನ ಪ್ರಾಣ ಉಳಿಸ್ತೀರ ಇಲ್ಲ ಶಿವನಿಚ್ಛೆ ನಿನ್ನ ಇಷ್ಟಾರ್ಥವನ್ನು ಸಲ್ಲಿಸುವಂತ ಶಿವನಲ್ಲಿ ಪ್ರಾರ್ಥಿಸ್ತೇನೆ ಗಂಗೆಯನ್ನು ಕಳೆಯಿಸಿ ನಿನ್ನ ಪ್ರಾಣ ಉಳಿಸುವಂತ ಕೇಳ್ಕೊತೀನಿ ನೀನು ಭಕ್ತಿಯಿಂದ ಶಿವಧ್ಯಾನ ಮಾಡು ಪರಮೇಶ್ವರ ಭಕ್ತ ಪರಾಧೀನ ದೀನ ಜನ ಬಂಧು ನಿನ್ನ ತಲೆಯ ಮೇಲಿನ ಗಂಗೆಯನ್ನು ಕಳುಹಿಸು ತಾಯಿ ಗಂಗೆ ಈ ಭೂಮಿಗೆ ಇಳಿದು ಬಾ ಪ್ರಾಣಿಕೋಟಿಗಳನ್ನು ಉದ್ಧರಿಸು ಬಾ ತಾಯಿ ಬಾ ಓಂ ನಮ ಶಿವಾಯ ಓಂ ನಮ ಶಿವಾಯ ನಿನ್ನ ಧ್ಯಾನ ಮಾಡ್ತಾ ಇರೋ ಈ ಪಾಪಿಯ ಪಾಪಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡು ನಿನ್ನ ತಲೆಯ ಮೇಲಿನ ಗಂಗೆಯನ್ನು ಇಲ್ಲಿಗೆ ಕಳುಹಿಸಿ ನನ್ನ ಪ್ರಾರ್ಥನೆಯನ್ನು ನೆರವೇರಿಸು ನಿನ್ನ ಧ್ಯಾನ ಮಾಡ್ತಾ ಇರೋ ನಮಗೆ ಭಯ ಉಂಟು ಪಾಪಗಳು ಅನುಗ್ರಹಿಸು ದೇವ ಉರಿಯೊಳಗಣ ಕರ್ಪೂರಕ್ಕೆ ಕರಿಯುಂಟೆ ಅಯ್ಯ ಬಯಲ ಮರೀಚಿಯ ಜಲಕ್ಕೆ ಕೆಸರುಂಟೆ ಅಯ್ಯ ವಾಯುವಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯವುಂಟೆ ಅಯ್ಯ ನೀವು ನೆರವೊಲಿದ ಬಳಿಕ ಎನಗೆ ಭಯವುಂಟೆ ಅಯ್ಯ ಕೂಡಲ ಸಂಗಮ ದೇವಾ ನಿನ್ನ ಚರಣ ಕಮಲದೊಳಗೆಂದ ನಿಂಬಿಟ್ಟುಕೊಳ್ಳಯ್ಯ ಅಯ್ಯ ಅಯ್ಯ ಈ ಗಂಗೆಯಲ್ಲಿ ಸ್ನಾನ ಮಾಡಿ ನಿನ್ನ ರೋಗ ಪರಿಹಾರವಾಗಲಿ ಗುರುದೇವ ಗುರುದೇವ ನಿನ್ನ ಹೆಸರೇನು ಯಾವ ಊರಿನ ನಾನು ಆಂಧ್ರದೇಶದವನು ನನ್ನ ಹೆಸರು ವೀರಣ್ಣ ನನ್ನ ಪಾಪಗಳೆಲ್ಲವೂ ಪರಿಹಾರವಾಯಿತು ಗುರು ತಮ್ಮ ಕರುಣೆ ಸದಾ ನನ್ನ ಮೇಲಿರಲಿ ನನ್ನಂತಹ ಪಾಪಿಗಳನ್ನು ಉದ್ಧಾರ ಮಾಡಲು
ನಾವು ಸದಾ ಇಲ್ಲಿಯೇ ನೆಲೆಸಿರಬೇಕೆಂದು ನನ್ನ ಪ್ರಾರ್ಥನೆ. ನಾವು ನೆಲೆಸಬೇಕಾದ ಸ್ಥಳ ಬೇರೆ ಇದೆ ಮಹಾದೇವ. ನಿನ್ನ ಅನುಗ್ರಹಕ್ಕೆ ಪಾತ್ರವಾದ ಈ ಸ್ಥಳವು ಸಿದ್ಧಗಂಗಾ ಎಂದು ಪ್ರಸಿದ್ಧವಾಗಲಿ, ಸರ್ವಧರ್ಮದ ನೆಲಬೀಡಾಗಲಿ, ವಚನಶಾಸ್ತ್ರ ವಚನ ವಾಂಗ್ಮಯ ಜ್ಞಾನ ವಿಜ್ಞಾನಗಳನ್ನು ಬೋಧಿಸುವ ಗುರುಪೀಠವಾಗಲಿ, ಶಿಕ್ಷಣ ಸಂಶೋಧನಾ ಕೇಂದ್ರವಾಗಿ ಬಡವ ಬಲ್ಲಿದ ಮೇಲು ಕೀಳು ಎಂಬ ಭಾವನೆಯನ್ನು ತೊರೆದು ವಿದ್ಯಾರ್ಥಿಗಳನ್ನು ಸಾಕಿ ಬೆಳೆಸಲಿ. ಒಮ್ಮೆ ದಾಸೋಹಕ್ಕಾಗಿ ಹಚ್ಚಿದ ಬೆಂಕಿ ಎಂದೂ ಆರದೆ ನಿರಂತರವಾಗಿ ಬೆಳಗಲಿ. ವಿಶ್ವವಿಖ್ಯಾತವಾಗಿ ಈ ಕ್ಷೇತ್ರವು ಸರ್ವಧರ್ಮಗಳನ್ನು ಪಾಲಿಸುತ್ತಾ ನಿರಂತರವಾಗಿ ಬೆಳಗಿ ಊರ್ಜಿಸಲಿ. ಶಿಷ್ಯರೇ, ಇಂದು ನಾವು ಇಲ್ಲಿಯೇ ಶಿವಾರಾಧನೆಯನ್ನು ಮುಗಿಸಿಕೊಂಡು ಮುಂದೆ ತೆರಳೋಣ. ಇವರೇ ನಮ್ಮ ಗುರುಗಳು. ಗುರುದೇವ, ತಮ್ಮ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಹೆಸರು ನಂಬೆಣ್ಣ. ಈ ಕಗ್ಗೆರೆ ಪ್ರಮುಖರಲ್ಲಿ ನಾನೂ ಒಬ್ಬ. ತಾವು ಈ ದಿನ ನಮ್ಮ ಮನೆಗೆ ದಯಮಾಡಿಸಿ ಪಾದೋದಕ ಪ್ರಸಾದವನ್ನು ಕರುಣಿಸಬೇಕೆಂದು ಬೇಡುತ್ತೇನೆ. ಈ ದಿನ ಬೇಡ, ಮತ್ತಾವಾಗಲಾದರೂ ಆಗಬಹುದು. ಕ್ಷಮಿಸಬೇಕು ಸ್ವಾಮಿ, ತಮ್ಮ ಮಾತಿಗೆ ಎದುರಾಡುವ ಯೋಗ್ಯತೆ ನನಗಿಲ್ಲ. ಜಂಗಮರ ಪಾದೋದಕ ಪ್ರಸಾದವಿಲ್ಲದೆ ನಾನು ಭೋಜನ ಮಾಡುವುದಿಲ್ಲ. ದಾಸರ ಮೇಲೆ ಕರುಣೆ ಇಟ್ಟು ಈ ದಿನ ನಮ್ಮ ಮನೆಗೆ ದಯಮಾಡಿಸಬೇಕು, ನನ್ನನ್ನು ಆಶೀರ್ವದಿಸಬೇಕು. ಆಗಲಿ ಶಿವನಿಚ್ಛೆ, ನೀನು ಹೋಗಿ ನಮ್ಮ ಪೂಜೆ ಭಿನ್ನಹಕ್ಕೆ ಸಿದ್ಧ ಮಾಡಿ ನಮ್ಮನ್ನು ಬಂದು ಕರೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ನಾನು ತಮ್ಮನ್ನು ಪುನಃ ಬಂದು ಕರೆಯುವವರೆಗೆ ತಾವು ಬೇರೆಯವರ ಭಿನ್ನಹಕ್ಕೆ ಸಮ್ಮತಿಸಬಾರದು. ಆಗಬಹುದು, ನೀನು ಪುನಃ ಬಂದು ನಮ್ಮನ್ನು ಕರೆಯುವವರೆಗೆ ನಾವು ಈ ಸ್ಥಳದಲ್ಲಿಯೇ ನಿತ್ಯಾತ್ಮಕನ ಧ್ಯಾನದಲ್ಲಿ ತಲ್ಲೀನರಾಗಿರುತ್ತೇವೆ. ಅನುಗ್ರಹಿತನಾಗಿ ನೀನ್ ಹೋಗಿ ಊರಲ್ಲಿ ಸುದ್ದಿ ಎಲ್ಲರಿಗೂ ತಿಳಿಸು. ನೀಲಾಂಬೆ, ನೀಲಾಂಬೆ ಬಂದೆ. ಮಹಾಮಹಿಮರಾದ ಸಿದ್ಧಲಿಂಗ ಸ್ವಾಮಿಗಳಿಗೆ ಭಿನ್ನಹಕ್ಕೆ ಬೇಡಿ ಬಂದಿದ್ದೇನೆ. ಏನು ಮಹಾಸ್ವಾಮಿ ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ಮೇಲೆ ದಯ ಇಟ್ಟು ನಮ್ಮ ಮನೆಗೆ ಬರಲೊಪ್ಪಿದ್ದಾರೆಯೇ? ಒಪ್ಪಿದ್ದಾರೆ. ಷಡ್ರಸೋಪೇತವಾದದ್ದನ್ನ ಭಿನ್ನಹಕ್ಕೆ ಸಿದ್ಧ ಮಾಡಿ. ಸರಿ, ನೀವು ನಿಶ್ಚಿಂತೆಯಿಂದ ಸ್ವಾಗತಕ್ಕೆ ಸಿದ್ಧ ಮಾಡಿ, ನಾನು ಬೇಗ ಭಿನ್ನಹಕ್ಕೆ ಸಿದ್ಧ ಮಾಡುತ್ತೇನೆ. ನನ್ನ ಪ್ರಿಯ ಬಂಧುಗಳೇ, ಹೆದರದಿರಿ, ಹಿಮ್ಮೆಟ್ಟದಿರಿ. ಹಣ ಮತ್ತು ಹೆಣ್ಣುಗಳ ಆಸೆಯಿಂದ ಊರನ್ನೇ ಕೊಳ್ಳೆ ಹೊಡೆಯಲು ಬಂದಿರುವ ನೀಚರನ್ನು ಎದುರಿಸಿ ಧೂಳು ಮಾಡಿ. ಈ ಪವಿತ್ರವಾದ ಕಾರ್ಯದಲ್ಲಿ ನಿಮ್ಮ ಪ್ರಾಣಗಳ ಲಕ್ಷ್ಯವನ್ನು ಇಡಬೇಡಿ. ನಿಮ್ಮ ಅಕ್ಕ, ತಂಗಿ, ತಾಯಿ ಇವರ ಮಾನಗಳೇ ಮುಖ್ಯ ಎಂದು ತಿಳಿದು ಮುನ್ನುಗ್ಗಿ. ಹರ ಹರ ಮಹಾದೇವ. ನೀವೆಲ್ಲ ಹೋಗಿ ಗವಿಮಠದಲ್ಲಿರಿ, ಆಮೇಲೆ ಬರುವಿರಂತೆ. ನಂಬಿಯಣ್ಣ, ನಂಬಿಯಣ್ಣ, ಊರೇ ಕೊಳ್ಳೆಗಾರರ ದೌರ್ಜನ್ಯಕ್ಕೆ ಸಿಕ್ಕಿ ಹಾಳಾಗುತ್ತಿರುವಾಗ ಮನೆಯಲ್ಲಿ ಕೂತು ಏನ್ ಮಾಡ್ತಾ ಇದೀಯಾ? ಬಾ, ಖಡ್ಗ ತೆಗೆದುಕೋ, ಕೊಳ್ಳೆಗಾರರನ್ನು ಧ್ವಂಸ ಮಾಡಿ ಊರನ್ನು ರಕ್ಷಿಸೋಣ. ಮಹಾಯೋಗಿಗಳಾದ ಸಿದ್ಧಲಿಂಗ ಸ್ವಾಮಿಯವರನ್ನ ನಾನಿಂದು ಭಿನ್ನಹಕ್ಕೆ ಬೇಡಿ ಬಂದಿದ್ದೇನೆ. ಅವರ ಸೇವೆಯನ್ನು ಬಿಟ್ಟು ಹೋರಾಟಕ್ಕೆ ಬರುವುದು ನ್ಯಾಯವೇ? ಊರಿನ ರಕ್ಷಣೆಗೋಸ್ಕರ ಮುನ್ನುಗ್ಗಿದರೆ ಯಾವ ಮಹಾಯೋಗಿಯೂ ಸಿಟ್ಟಾಗುವುದಿಲ್ಲ. ನೀನೆಷ್ಟು ಅತಿಥಿ ಸೇವಾಪರನೋ ಅಷ್ಟೇ ದೇಶಭಕ್ತನು. ಸ್ತ್ರೀಹತ್ಯ, ಭ್ರೂಣ ಹತ್ಯ, ಶೆಂಗಳೆಯರ ಮಾನಭಂಗ ಮಾಡುತ್ತಿರುವ ಆ ದುಷ್ಟರನ್ನು ಮಾರಿಗೌದಣ ಮಾಡಿ ಮುಗಿಸಿ ಆಮೇಲೆ ನೀನು ಯತಿ ಸೇವೆ ಮಾಡುವೆಯಂತೆ. ಮೊದಲು ತೆಗೆದುಕೋ ಖಡ್ಗವನ್ನು, ಹರ ಹರ ಮಹಾದೇವ ಎಂದು ಮುನ್ನುಗ್ಗೋಣ ಬಾ. ಇದೆಂಥ ಪ್ರಸಂಗ! ಇದಕ್ಕೋಸ್ಕರವೇ ಏನೋ ಸಿದ್ಧಲಿಂಗ ಸ್ವಾಮಿಗಳು ಇಂದು ನಿನ್ನ ಭಿನ್ನಹ ಬೇಡ, ಮತ್ತೊಂದು ದಿನ ಆಗಲಿ ಎಂದು ಅಪ್ಪಣೆ ಕೊಟ್ಟಿದ್ದು. ಅವರು ಹಾಗೆ ಹೇಳಿದ ಮೇಲೆ ಅವರ ಭಿನ್ನಹಕ್ಕಿಂತ ಊರ ರಕ್ಷಣೆಯೇ ಮುಖ್ಯವೆಂಬುದು ಅವರ ಅಭಿಪ್ರಾಯದ ಅರ್ಥವಲ್ಲವೇ? ಮೊದಲು ತೆಗೆದುಕೋ ಖಡ್ಗವನ್ನು,
ನನ್ನ ಭುಜಕ್ಕೆ ಭುಜ ಕೊಟ್ಟು ಹೊರಟಾಡು. ನಾವು ಊರಿನ ರಕ್ಷಣೆಗೋಸ್ಕರ ಹೋರಾಡಿದ್ದನ್ನು ಸ್ವಾಮಿಗಳು ಕೇಳಿದರೆ ಸಂತೋಷ ಪಡುತ್ತಾರೆ. ಇದು ಅವರ ಇಚ್ಛೆ ಏನು? ನೀಲಾಂಬ, ನೀಲಾಂಬ. ಬಂದೆ ನೀಲಾಂಬ. ಯೋಗಿಗಳು ಬಂದರೇನು? ಇಲ್ಲ, ಪುನಃ ನಾನು ಅವರ ಸನ್ನಿಧಿಗೆ ಹೋಗಿ ಬರುವ ತನಕ ಅವರು ಬರುವುದಿಲ್ಲ. ಆದರೆ ನನಗೆ ಕರ್ತವ್ಯದ ಕರೆ ಬಂದಿದೆ, ಹೋಗಲೇಬೇಕು. ನೀನು ಮಾಡುವ ಅಡಿಗೆಯನ್ನು ಸಿದ್ಧ ಮಾಡಿ ಮುಚ್ಚಿಡು. ಊರಲ್ಲಿ ದಾಂಧಲೆ ಎಬ್ಬಿಸಿ ರಕ್ತದ ಕೋಡಿ ಹರಿಸುತ್ತಿರುವ ಕೊಳ್ಳೆಗಾರರ ಧ್ವಂಸಕ್ಕೆ ನಾನು ಗೌಡರ ಜೊತೆ ಹೋಗುತ್ತೇನೆ. ಶಿವಯೋಗಿಗಳ ಭಿನ್ನಹ ಹೆಚ್ಚು, ಕೊಳ್ಳೆಗಾರರ ಜೊತೆ ಹೋರಾಟ ಹೆಚ್ಚು. ನನಗೆ ಎರಡೂ ಹೆಚ್ಚೆ. ಗೌಡರು ಊರಿನ ಮುಖಂಡರು, ಅವರ ಅಪ್ಪಣೆಯನ್ನು ಮೀರುವ ಹಾಗಿಲ್ಲ. ಆದ್ದರಿಂದ ತಮ್ಮ ಭಿನ್ನಹಕ್ಕೆ ಸ್ವಲ್ಪ ತಡವಾಯಿತೆಂದು ಸ್ವಾಮಿಗಳ ಕಾಲು ಮೇಲೆ ಬಿದ್ದು ಬೇಡಿಕೊಳ್ಳೋಣ. ಮಾಡಿದ ಅಡಿಗೆಯು ಮೈಲಿಗೆ ಆಗದೆ ಮಡಿಯಾಗಿರಲಿ ಎಡೆಗೆಂದು ಮಡದಿಗೆ ಹೇಳುತ್ತ ಗೌಡರ ಜೊತೆಯಲ್ಲಿ ನಡೆದನು ಮುಂದೆ ಖಡ್ಗವ ಹಿಡಿದು. ರಣವದು ಹಬ್ಬಿತು, ಶೌರ್ಯವು ಉಬ್ಬಿತು, ಊರದು ಮಸಣಕ್ಕೆ ಸಮವಾಯಿತು. ಆ ರಣವದು ಹಬ್ಬಿತು, ಶೌರ್ಯವು ಉಬ್ಬಿತು, ಊರದು ಮಸಣಕ್ಕೆ ಸಮವಾಯಿತು. ಖಡ್ಗಕ್ಕೆ ಖಡ್ಗ, ಶೂಲಕ್ಕೆ ಶೂಲ, ತಗಲು ತಕಾವಿರಿ ದಾಡಿ. ಹೋರಾಡಿದ ಊರದು ನೆತ್ತರ ಹೊಳೆ ಆಯ್ತು ಶಿವನೇ, ನೆತ್ತರ ಹೊಳೆ ಆಯ್ತು ಶಿವನೇ. ನಂಬಿಯಣ್ಣನ ಭಿನ್ನಕ್ಕಾಗಿ ಸಮ್ಮತಿಸಿದ ಶಿವಯೋಗಿ. ಭಕ್ತರ ಬೇಡಿಕೆ ಪಾಲಿಸಿ ಸಂತತ ತುತ್ತು ನುಂಗುವದೆ ಧರ್ಮ ಸಮ್ಮತ. ಭಕ್ತರ ಬೇಡಿಕೆ ಪಾಲಿಸಿ ಸಂತತ ತುತ್ತು ನುಂಗುವದೆ ಧರ್ಮ ಸಮ್ಮತ ಎಂಬುದ ಯೋಚಿಸಿ ವರ ಗುರು ಸಂತತ ಯೋಗದಲ್ಲಿದ್ದ ಸನ್ನತ. ಹೊತ್ತು ಹೊತ್ತಿಗೆ ದೇಹವ ಸುತ್ತಿ ಹುತ್ತ ಬೆಳೆಯಿತು ಎತ್ತರ. ಅತ್ತಳಿತ್ತಳು ಅಳು ಕಾಡದೆ ತಾ ಚಿತ್ತವನಿಟ್ಟ ಶಿವಯೋಗಿ, ಚಿತ್ತವನಿಟ್ಟ ಶಿವಯೋಗಿ. ನಂಬಿಯಣ್ಣನ ಭಿನ್ನಕ್ಕಾಗಿ ಸಮ್ಮತಿಸಿದ ಶಿವಯೋಗಿ. ಹೂಡಿದ ಯುದ್ಧವು ಸಾಗಲು ಸಂತತ ಸೋತು ನಿಂತರು ಸಾಕು ಎನ್ನುತ್ತ. ಕೈ ಸೆರೆಯಾದರೂ ಶಬರರಿಗೆಲ್ಲರೂ ದೈವದಲ್ಲಿತ್ತು ಆ ಯೋಗ. ವೈರ ಹೋಯಿತು, ಸ್ನೇಹವು ಬಂತು, ಮತ್ತೆ ಬೆಳೆಯಿತು ಜೀವನ. ಹರ್ಷವಾನುತ ಜನರೆಲ್ಲರೂ ತಾವು ಊರಿಗೆ ಬಂದು ನೆಲೆಸಾಯಿತು, ಊರಿಗೆ ಬಂದು ನೆಲೆಸಾಯಿತು. ನಂಬಿಯಣ್ಣನ ಭಿನ್ನಕ್ಕಾಗಿ ಸಮ್ಮತಿಸಿದ ಶಿವಯೋಗಿ, ಪರಮ ಶಿವಯೋಗಿ, ನಮ್ಮ ಶಿವಯೋಗಿ. ನಮಸ್ಕಾರ ನೋಡ್ರೆ. ನೀನ್ ಮನೆಗೆ ಹೋಗು, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ನೋಡ್ಕೊಂಡ್ ಬರ್ತೇನೆ. ಹ್ಮ್ ಬಾ. ಬುದ್ಧಿ ನಮ್ಮ ಹೊಸ ಮಕ್ಕಳ ಕೆಲಸ. ಹ್ಮ್
ಅಲ್ಲೇನೋ ಇರಬೇಕು. ಸಮೀಪಕ್ಕೆ ಹೋಗಿ ನೋಡೋಣ ಬಾ. ಬುದ್ಧಿ ಹತ್ರ ಹೋಗ್ಬಿಡಿ, ತುಂಬಾ ಹಾವಿದಾವೆ. ಏನಿದು? ಯಾರೋ ಮಹಾತ್ಮರು ಶಿವಧ್ಯಾನ ಮಾಡ್ತಾ ಇರೋ ಹಾಗಿದೆ. ಯಾರಿರಬಹುದು? ಶಿವ ಶಿವ, ನಾನು ಭಿನ್ನಕ್ಕ ಕರೆದ ಸಿದ್ಧಲಿಂಗ ಸ್ವಾಮಿಗಳು ಯಾವ ಪರಿವೆಯೂ ಇಲ್ಲದೆ ಶಿವಯೋಗ ಪರವಶರಾಗಿರುವರು. ಇವರನ್ನು ಭಿನ್ನಹಕ್ಕ ಕರೆದ ನಾನು ಎಂಥ ಪಾಪಿಷ್ಟ. ಇವರನ್ನು ಎಬ್ಬಿಸಲೇಬೇಕು. ಆರೆ ತಗೊಂಡಾಗದ್ರೆ ಬುದ್ಧಿ? ಬೇಡ ಬೇಡ, ಅದರಿಂದ ನನ್ನ ಸ್ವಾಮಿಗಳಿಗೆ ಪೆಟ್ಟಾಗಬಹುದು. ನೀರು ಇದು ಕರೆದ್ರೆ? ಬೇಡ, ಅದಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ಹೀಗೆ ಮಾಡೋಣ, ಹಸುಗಳನ್ನು ಕಟ್ಟಿ ಹಾಲು ಕರೆದು ಕ್ಷೀರಾಭಿಷೇಕ ಮಾಡೋಣ. ಹೋಗು, ನನ್ನ ಸ್ನೇಹಿತರಿಗೆಲ್ಲ ಹೇಳಿ ಹಸುಗಳನ್ನು ತಂದು ಕಟ್ಟು ನಾನು ಹೋಗಿ ನೀಲಾಂಬೆಯನ್ನು ಕರ್ಕೊಂಡ್ಬರ್ತೀನಿ. ಆಯ್ತು ಬಿಡಿ. ನಮ್ಮಿಂದ ಮಹಾಪರಾಧವಾಯಿತು, ಕ್ಷಮಿಸಬೇಕು. ಯಾರಿಂದ ಏನೂ ಅಪರಾಧವಾಗಿಲ್ಲ, ಆಗುವುದೂ ಇಲ್ಲ. ಪುನಃ ನೀನು ಬಂದು ಕರೆಯುವವರೆಗೂ ನಾವಿಲ್ಲಿಯೇ ಇರಬೇಕೆಂದು ಹೇಳಿದೆಯಲ್ಲ, ಅದಕ್ಕಾಗಿ ನಾವಿಲ್ಲಿ ಶಿವಧ್ಯಾನದಲ್ಲಿ ತಲ್ಲೀನರಾಗಿದ್ದೇವೆ. ಗುರುದೇವ, ನಾನು ನಿಮಗೆ ಆಮಂತ್ರಣ ಕೊಟ್ಟು ಮನೆಗೆ ಹೋದೆ. ಅಷ್ಟರಲ್ಲಿ ಶತ್ರುಗಳು ಊರನ್ನೇ ಕೊಳ್ಳೆ ಹೊಡೆಯಲು ಪ್ರಾರಂಭಿಸಿದರು. ಊರಿನ ರಕ್ಷಣೆಗೋಸ್ಕರ ಗೌಡರ ಜೊತೆ ನಾನೂ ಹೋಗಬೇಕಾಯಿತು. ಸ್ವಾಮಿ, ನಾನು ಮನೆಗೆ ಹೋಗಿ ತಕ್ಷಣ ಅಡಿಗೆ ವ್ಯವಸ್ಥೆ ಮಾಡುತ್ತೇನೆ. ಬೇಡ ಮಗಳೇ, ನಿನಗೆ ಆ ತೊಂದರೆ ಬೇಡ. ನೀನು ಅಂದು ಮಾಡಿದ ಅಡಿಗೆಯೇ ಇಂದು ಮಾಡಿದ ಹಾಗಿದೆ. ಅದನ್ನೇ ಶಿವಾರ್ಪಣೆ ಮಾಡಿ ವಿರಕ್ತರಿಗೆ ನೀಡು. ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾದ ನಾವು ಧನ್ಯರು. ದಯಮಾಡಿಸಬೇಕಾಗಿ ಪ್ರಾರ್ಥನೆ.
ಎಲ್ಲ ಅಡಿಗೆನು ಇವತ್ತೇ ಮಾಡಿದ ಹಾಗೆ ಬಿಸಿ ಬಿಸಿಯಾಗಿದೆ. ಸ್ವಾಮಿ ಸಿದ್ಧಲಿಂಗ, ಎಲ್ಲ ನಿನ್ ಮಹಿಮೆ, ಎಲ್ಲ ನಿನ್ ಮಹಿಮೆ. ಶಿವ 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 ಇದೇನಮ್ಮ, ಇಷ್ಟು ವೃದ್ಧರಾಗಿದ್ದರು ಪ್ರತಿದಿನ ನಮಗೆ ಎಡೆ ತಂದು ನೀಡ್ತಾ ಇದ್ದೀರಲ್ಲ. ಸ್ವಾಮಿ, ನಿಮ್ ದರ್ಶನ ಮಾಡಿ ಎಡೆ ನೀಡದೆ ಹೋದ್ರೆ ನನ್ ಜೀವ ನಿಲ್ಲಲ್ಲ. ನಿನ್ನ ಇಚ್ಛೆ ಏನು ತಾಯಿ? ಸ್ವಾಮಿ, ನಿಮ್ಮ ಸೇವೆ ಮಾಡಿ ಶಿವನ ಪಾದ ಸೇರಬೇಕೆಂಬುದೇ ನನ್ನ ಇಚ್ಛೆ. ಆಗಲಿ, ನೀನು ಪ್ರತಿದಿನ ಎಡೆ ನೀಡುತ್ತಿದ್ದ ಈ ಕುಡಿಗೆ ಹಳ್ಳಿಯು ಎಡೆಯೂರು ಎಂದು ಪ್ರಸಿದ್ಧವಾಗಲಿ. ಶಿವನು ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡಲಿ. ಭಕ್ತ ಸ್ಥಳ ಮಹೇಶ್ವರ ಸ್ಥಳದಲ್ಲಡಗಿ, ಮಹೇಶ್ವರ ಸ್ಥಳ ಪ್ರಸಾದ ಸ್ಥಳದಲ್ಲಡಗಿ, ಪ್ರಸಾದ ಸ್ಥಳ ಪ್ರಾಣಲಿಂಗ ಸ್ಥಳದಲ್ಲಡಗಿ, ಪ್ರಾಣಲಿಂಗ ಸ್ಥಳ ಶರಣ ಸ್ಥಳದಲ್ಲಡಗಿ, ಶರಣ ಸ್ಥಳ ಐಕ್ಯ ಸ್ಥಳದಲ್ಲಡಗಿ, ಇಂತಿ ಷಡಾಂಗ ಯೋಗ ಸಮರಸವಾಗಿ ಷಡುಸ್ಥಳವ ಮೀರಿ ನಿರವಯ ಸ್ಥಳವ ನೆಯ್ದು ಆ ನಿರವಯ ಸ್ಥಳ ನಿರಾಳದಲ್ಲಡಗಿ, ಆ ನಿರಾಳ ನಿತ್ಯ ನಿರಂಜನ ಪರವಸ್ತು ತಾನಾಯತ್ತಾಗಿ ಕ್ರಿಯಾ ನಿಷ್ಪತಿ, ಜ್ಞಾನ ನಿಷ್ಪತಿ, ಭಾವ ನಿಷ್ಪತಿ, ಮಾಡುವ ಕ್ರಿಯೆಗಳೆಲ್ಲ ನಿಷ್ಪತಿಯಾಗಿ ಅರಿವ ಅರುಹೆಲ್ಲ ಅಡಗಿ ಭಾವಿಸುವ ಭಾವವೆಲ್ಲ ನಿರ್ಭಾವವಾಗಿ ನಿರ್ಲೇಪ ನಿರಂಜನ ವಸ್ತು ತಾನು ತಾನಾದಲ್ಲದೆ ಧ್ಯಾನಿಸಲಿಕ್ಕೇನೂ ಇಲ್ಲ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಇದೇ ಷಟ್ ಸ್ಥಳ ನಿರಾಯ ಸ್ವರೂಪ ಎಂದು ಹೇಳಲ್ಪಡುವುದು. ನೀವು ನಮ್ಮ ಸ್ಥಾನದಲ್ಲಿದ್ದು ಜನರ ಆಚಾರ ವಿಚಾರಗಳನ್ನು ಸಿದ್ಧಬೇಕಾದ್ದು ನಿಮ್ಮ ಕೆಲಸ. ಈ ಪೀಠವನ್ನು ನಿಮಗೆ ಅನುಗ್ರಹಿಸಬೇಕೆಂದು ನಮಗೆ ಪ್ರೇರಣೆಯಾಗಿದೆ. ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯತೆ ನನಗಿದೆಯೇ ಗುರುವೇ? ಎಲ್ಲ ಶಿವನಿಷ್ಠ. ಏನಿದು, ತಮ್ಮ ಕೃಪೆಯಾದ ತಕ್ಷಣ ನನ್ನ ಮನಸ್ಸಿನಲ್ಲಿ ದಿವ್ಯ ಮಿಂಚೊಂದು ಮಿಂಚಿ ಸಕಲ ಶಾಸ್ತ್ರಗಳು ಮಿಂಚುತ್ತಿದೆ ಗುರುಗಳೇ. ಪರಮ ಗುರುವೇ, ಶಿವಾನುಗ್ರಹ ಬಾ. ನಾವು ಮಾಡಬೇಕಾದ ಕಾರ್ಯಗಳನ್ನು ಬೋಳಬಸವರು ಮುಂದುವರಿಸಿಕೊಂಡು ಹೋಗುತ್ತಾರೆ. ನೀನು ಬಾ ಎಂದು ನಮಗೆ ಶಿವನಿಂದ ಕರೆ ಬಂದಿ, ನಾವಿನ್ನು ಪ್ರಯಾಣ ಮಾಡುವ. ಗುರುದೇವ, ಮಹಾಮಹಿಮರಾದ ತಾವು ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ಗತಿಯೇನು? ನಮ್ಮ ಭೌತಿಕ ದೇಹವು ನಿಮ್ಮೆಲ್ಲರ ಕಣ್ಣಿಂದ ಮರೆಯಾದರೂ ನಾವು ಸದಾ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೇವೆ. ಭಕ್ತಿಯಿಂದ ಬೇಡುವವರಿಗೆ ಇಷ್ಟಗಳನ್ನು ಸಲ್ಲಿಸುತ್ತಾ ಇಲ್ಲಿ ನಾವು ಜಾಗೃತರಾಗಿರುತ್ತೇವೆ. ನಾವು ಕಣ್ಮರೆಯಾದವೆಂದು ನೀವ್ಯಾರೂ ಚಿಂತಿಸಬೇಕಾಗಿಲ್ಲ. ಭೌತಿಕ ರೂಪದಲ್ಲಿ ನಾವು ಮಾಡಬೇಕಾದ ಕಾರ್ಯಗಳನ್ನು ಶಿವನಿಚ್ಛೆಯಿಂದ ಮಾಡಿದ್ದಾಯಿ. ನಮ್ಮ ಸಮಯ ಬಂತು, ಇನ್ನು ನಾವು ಪ್ರಯಾಣ ಮಾಡುತ್ತೇವೆ. ಒಳಗೆ ನೋಡಿದರೆ ಒಳಗೆ ಬಯಲು, ಹೊರಗೆ ನೋಡಿದರೆ ಹೊರಗೂ ಬಯಲು. ನೆನವೆನೆಂದರೆ ನೋಡ ಮನ ಬಯಲು, ನೆನಸಿಕೊಂಬೆನೆಂದರೆ ನೀನಿಲ್ಲವಾಗಿ ನಾ ಬಯಲು, ನೀ ಬಯಲು ನೋಡ. ಭಾವಿಸಿಕೊಂಬ ವಸ್ತು ಇನ್ನಿಲ್ಲವಾಗಿ ಭಾವ ಬಯಲೆಂಬೆನು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ, ಶಿವನಿಂದ ಅವತಾರವೆತ್ತಿದ ಮಹಾಚೈತನ್ಯ
ಅಂದು ಶಿವನ ಆಹ್ವಾನದ ಪ್ರಕಾರ ಶಿವೈಕ್ಯವಾಯಿತು. ಅಂದಿನಿಂದ ಎಡೆಯೂರು ಮಹಾಜಾಗೃತ ಕ್ಷೇತ್ರವೆನಿಸಿದೆ. ಲಕ್ಷಾಂತರ ಜನಗಳು ಬಂದು ಸ್ವಾಮಿಯ ದರ್ಶನ ಮಾಡಿ ತಮ್ಮ ಮನದಿಂಗಿತಗಳನ್ನು ಪಡೆಯುತ್ತಾರೆ. ಚೈತ್ರ ಶುದ್ಧ ಸಪ್ತಮಿಯ ದಿವಸ ಲಕ್ಷಾಂತರ ಜನಗಳು ಸೇರಿ ಸ್ವಾಮಿಯ ರಥೋತ್ಸವವನ್ನು ನಡೆಸುತ್ತಾರೆ. ದರ್ಶನ ಮಾಡಿ ಪುನೀತರಾಗುತ್ತಾರೆ. ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವ ಸುಖಗಳನ್ನೂ ಪಡೆಯುತ್ತಾರೆ.